ವೈದ್ಯ ಲೋಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ನಮಸ್ಕಾರ ವೀಕ್ಷಕರೇ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಅಲ್ಪಿಸ್ತಾ ಇರುವಂತಹ ವೈದ್ಯ ಲೋಕ ಕಾರ್ಯಕ್ರಮಕ್ಕೆ ತಮ್ಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ನಾನು ಮಹಿಮಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರತಿ ಸಲುವು ನಿಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳ ಕುರಿತು ಜೊತೆಗೆ ಯಾವ ರೀತಿಯಲ್ಲಿ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡ್ತಾ ಬಂದಿದ್ದೇವೆ ಸೊ ಅದೇ ನಿಟ್ಟಿನಲ್ಲಿ ಇವತ್ತು ಮೆನೋಪೋಸ್ ಅಂದರೆ ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವಂತಹ ಸಂದರ್ಭದಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಸರ್ವೇ ಸಾಮಾನ್ಯವಾದ ಸಮಸ್ಯೆ ಇದಾಗಿದ್ದು ಇದರ ಲಕ್ಷಣಗಳೇನು ಹಾಗೆಯೇ ಯಾವ ಯಾವ ಕಾರಣಕ್ಕೆ ಈ ಒಂದು ಸಮಸ್ಯೆ ಬರ್ತದೆ ಅನ್ನೋದ್ರ ಕುರಿತು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಂಜಿತಾ ಎಸ್ ನಾಯ್ಕ ಅವರು ಮೊದಲಿಂದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೆನೋಪಾಸ್ ಇದೊಂದು ಸರ್ವೇ ಸಾಮಾನ್ಯವಾದಂತಹ ಸಮಸ್ಯೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ಮಹಿಳೆಯರಲ್ಲಿ ಈ ಒಂದು ಸಮಸ್ಯೆ ನಾವು ಕಾಣ್ತಾ ಇದ್ದೇವೆ ಇನ್ನೊಂದು ಹೇಳಬೇಕಂತಂದ್ರೆ ಸಾಕಷ್ಟು ಮಹಿಳೆಯರಿಗೆ ಇಂತ ಒಂದು ಸಮಸ್ಯೆ ಇದೆ ಅಂತಾನೆ ಗೊತ್ತಿರೋದಿಲ್ಲ ಸೊ ಮೊದಲಿಂದಾಗಿ ಕೇಳುದಾದ್ರೆ ಏನು ಮೇಡಮ್ ಮೆನೋಪೋಸ್ ಅಂದ್ರೆ ಏನು ಅಂತ ಮೆನ್ಸ್ ಮೆನೋಪಾಸ್ ಅಂತ ಹೇಳುವಂತದ್ದು ಒಂದು ಗ್ರೀಕ್ ವರ್ಡ್ ಇಂದ ನಾವು ತಗೊಳ್ತಾ ಇದ್ದೇವೆ ಮೆನ್ಸ್ ಅಂತ ಹೇಳಿದ್ರೆ ಮಂತ್ಲಿ ಮಂತ್ಲಿ ಪಾಸ್ ಅಂತ ಪೌಸಿಸ್ ಅಂತ ಹೇಳಿದರೆ ನಿಲ್ಲುವಂಥದ್ದು ಸೊ ಮಂತ್ಲಿ ಆಗುವಂಥದ್ದು ಮಹಿಳೆಯರಲ್ಲಿ ಅಂತ ಬರುವಂಥದ್ದು ಪಿರಿಯಡ್ಸ್ ಪಿರಿಯಡ್ಸ್ ನಿಲ್ಲುವ ಒಂದು ಲಕ್ಷಣವನ್ನು ನಾವು ಮೆನೊಪಾಸ್ ಅಂತ ಹೇಳ್ತೇವೆ ಇದು ಫಿಸಿಯೋಲಾಜಿಕಲ್ ಅಂದರೆ ಒಂದು ರೋಗ ಅಂತ ನಾವು ತಿಳ್ಕೊಳ್ಳಬಾರದು ಇದನ್ನು ಅದು ಒಂದು ಪ್ರಕೃತಿಯ ನೈಜ ಪ್ರಕ್ರಿಯೆ ಅದು ಹೇಗೆ ಒಂದು ಚಿಕ್ಕ ಹುಡುಗಿಯು ಋತುಮತಿಯಾಗಿ ಒಂದು ಹೆಣ್ಣು ಆಗಿ ಮತ್ತೆ ಅವಳು ತಾಯಿ ಅತ್ತಳು ಹಾಗೆ ಆ ಗರ್ಭಕೋಶವು ತನ್ನ ಕೆಲಸವನ್ನು ಮುಗಿಸಿದ ನಂತರ ಬರುವಂಥದ್ದೇ ಕೊನೆಯ ಹಂತದಲ್ಲಿ ಬರುವಂಥದ್ದು ಫಿಸಿಯೋಲಾಜಿಕಲ್ ಆಗಿ ಮುಟ್ಟು ನಿಲ್ಲುವ ಪ್ರಕ್ರಿಯೆಗೆ ನಾವು ಮೆನಪಾಸ್ ಅಂತ ಹೇಳ್ತೇವೆ ಸೊ ಇದು ಯಾಕೆ ನಮಗೆ ಇದು ಈಗ ಇದರದ್ದು ಜಾ ಇದರ ಬಗ್ಗೆ ಅರಿವು ಮೂಡಿಸಬೇಕು ಅಂತ ಹೇಳಿದರೆ ಇದರ ಲಕ್ಷಣಗಳು ಬೇರೆ ಈಗ ಋತುಮತಿ ಆಗಿರುವಾಗ ಬರುವಂತ ಸಮಸ್ಯೆಗಳು ಹೇಗೆ ಬೇರೆ ಬೇರೆ ಇದೆಯೋ ಹಾಗೆ ಮುಟ್ಟು ನಿಲ್ಲುವಾಗ ಬರುವಂತ ಲಕ್ಷಣಗಳು ಬೇರೆ ಬೇರೆ ತರದಲ್ಲಿದೆ ಇದು ಫಿಸಿಯೋಲಾಜಿಕಲ್ ಅಂತ ಹೇಳಿದ್ರೆ ಪ್ರಕೃತಿಯ ನಿಯಮವಾದರೂ ಸಹ ಇದರಲ್ಲಿ ಬರುವ ರೋಗ ಲಕ್ಷಣಗಳು ತುಂಬಾ ಇದೆ ಅಂದ್ರೆ ಅದು ಪೆಥಲಾಜಿಕಲ್ ಆಗಿ ಮಾರ್ಪಡುವ ಸಾಧ್ಯತೆ ಕೂಡ ಇದೆ ಹಾಗಾಗಿ ಇದರ ಅರಿವು ಮೂಡಿಸುವುದು ತುಂಬಾ ಅಗತ್ಯ ಅಂತ ಇದೊಂದು ಯಾವ ಏಜ್ ಕಂಡು ಬರ್ತದೆ ನಾವು ಮೆನೋಪಾಸ್ ಅಂತ ಹೇಳುವಂಥದ್ದು ಅಂತ ಅಂಡಾಶಯವು ತನ್ನ ಫಂಕ್ಷನ್ ಅನ್ನ ನಿಲ್ಲಿಸುವ ಟೈಮ್ ಮೆನೋಪಾಸ್ ಅಂತ ಹೇಳ್ತೇವೆ ಸೊ ಭಾರತ ದೇಶವನ್ನು ನಾವು ತಕೊಂಡ್ರೆ ಇಂದ ಆಲ್ಮೋಸ್ಟ್ ಫಾರ್ಟಿ ಫೈವ್ ಸ್ಟಾರ್ಟ್ ಅಂದ್ರೆ ಮೆನೋಪಾಸ್ ಆಗುವ ಅರ್ಲಿಯಸ್ಟ್ ಏಜ್ ಅಂದ್ರೆ ನಾವು ಫಾರ್ಟಿ ಒನ್ ಅಂತ ಇಟ್ಕೊಳ್ಬಹುದು ಮತ್ತೆ ಐವತ್ತೈದರ ತನಕ ಮುಟ್ಟು ಕೆಲವರಿಗೆ ಆಗ್ತದೆ ಮತ್ತು ಐವತ್ತೈದನೇ ವರ್ಷಕ್ಕೆ ಕೂಡ ಮೆನೊಪಾಸ್ ಆಗುವ ಸಾಧ್ಯತೆ ಇದೆ ಸೊ ಬಿಫೋರ್ ಫಾರ್ಟಿ ಏನಾದರೂ ಅವರಿಗೆ ಮುಟ್ಟು ನಿಂತಿದೆ ಅಂತ ಬಂದರೆ ಅದನ್ನು ನಾವು ಪ್ರಿಮೆಚ್ಯೂರ್ ಒರಿಯನ್ ಫೇಲಿಯರ್ ಅಥವಾ ಅರ್ಲಿ ಮೆನೊಪಾಸ್ ಅಥವಾ ಬೇಗನೆ ಮುಟ್ಟು ನಿಲ್ಲೋದು ಅದು ಸಹ ಒಂದು ಪೆಥಾಲಜಿಕಲ್ ಪ್ರಾಬ್ಲಮ್ ಅದು ಒಳ್ಳೆಯ ಲಕ್ಷಣ ಅಲ್ಲ ನಲ್ವತ್ತರ ಒಳಗೆ ಎಲ್ಲಿಯಾದರೂ ಮುಟ್ಟು ನಿಂತಿದೆ ಒಂದು ಮಹಿಳೆಗೆ ಅಂತ ಹೇಳಿದರೆ ಅದು ಯಾಕೆ ನಿಂತಿದೆ ಅದರ ಕಾರಣ ಏನು ಮತ್ತು ಅದು ಸರಿಪಡಿಸುವ ಆ ಆದರೆ ಒಳ್ಳೆಯದು ಅಂದರೆ ನಲ್ವತ್ತರ ತನಕ ಒಂದು ಮಹಿಳೆಯು ಮುಟ್ಟು ತಿಂಗಳ ತಿಂಗಳ ಅಥವಾ ಅವರ ಸೈಕಲ್ ಹೇಗಿದೆ ಹಾಗೆ ಮುಟ್ಟಾಗೋದು ಒಳ್ಳೆಯದು ಒಳಗೆ ನಲವತ್ತರ ಒಳಗೆ ಮುಟ್ಟು ನಿಂತರೆ ರೋಗಲಕ್ಷಣಗಳು ಬರುವ ಸಾಧ್ಯತೆ ಇದೆ ಮೆನೊಪಾಸ್ ಅಂತ ನಾವು ತಗೊಳ್ಳುವಾಗ ಹನ್ನೆರಡು ತಿಂಗ್ ವರ್ಷದಲ್ಲಿ ಇರುವಂಥ ಹನ್ನೆರಡು ತಿಂಗಳು ಸಹ ಅವರು ಒಂದು ಬಾರಿ ಸಹ ಮುಟ್ಟಾಗಬಾರದು ಒಂದು ಮಹಿಳೆಯು ವರ್ಷದ ಹನ್ನೆರಡು ತಿಂಗಳಲ್ಲಿ ಒಂದು ಬಾರಿ ಸಹ ಮುಟ್ಟನ್ನು ಕಾಣದೇ ಇರುವ ಸಂದರ್ಭದಲ್ಲಿ ಮಾತ್ರ ನಾವು ಅವರಿಗೆ ಮೆನೋಪಾಸ್ ಆಗಿದೆ ಅಂತ ಒಂದು ಹೇಳ್ತೇವೆ ಈಗ ಕೆಲವರಿಗೆ ಏನಾಗುತ್ತೆ ಪೆರಿ ಮೆನೊಪಾಸ್ ಈಗ ನಾವು ನೆಕ್ಸ್ಟ್ ಹೇಳ್ತೇನೆ ಮೆನೋಪಾಸ್ ಇದು ಸ್ಟೇಜಸ್ ಯಾವ್ದು ಅಂತ ಇದರಲ್ಲಿ ಮೆನೋಪಾಸ್ ಪೂರ್ತಿ ಹನ್ನೆರಡು ತಿಂಗಳು ಮುಟ್ಟು ನಿಲ್ಲುವ ಮೊದಲು ಕೆಲವರಿಗೆ ಏನಾಗುತ್ತೆ ಇರೆಗ್ಯುಲರ್ ಮೆನ್ಸಸ್ ಅಂತ ಬರುತ್ತೆ ಮೂರ್ನಾಲ್ಕು ತಿಂಗಳಿಗೆ ಒಮ್ಮೆ ಆಗುತ್ತೆ ಮತ್ತೆ ನಿಂತು ಬಿಡ್ತದೆ ಆರು ತಿಂಗಳಿಗೆ ಒಮ್ಮೆ ಆಗ್ತದೆ ನಿಂತು ಬಿಡ್ತದೆ ಆದರೆ ಇದು ಮೆನೋಪಾಸ್ ಅಂತ ನಾವು ತೊಳ್ಲಿಕ್ಕೆ ಸಾಧ್ಯ ಇಲ್ಲ ಹನ್ನೆರಡು ವರ್ಷದ ಹನ್ನೆರಡು ತಿಂಗಳು ಸಹ ಅವರಿಗೆ ಒಂದು ಸಲಸ ಮುಟ್ಟು ಕಾಣದೇ ಇರುವ ಸಂದರ್ಭದಲ್ಲಿ ಮಾತ್ರ ಮೆನೋಪಾಸ್ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಸಹ ನಾನು ಮುಂದಿನ ಇದರಲ್ಲಿ ಹೇಳ್ತೇನೆ ಯಾಕೆ ಹೀಗೆ ವಿಂಗಡಿಸುವುದು ಇಂಪಾರ್ಟೆಂಟ್ ಅಂತ ಒಂದು ಮಹಿಳೆಯು ಅವರ ಅಂಡಾಶಯವು ಕರೆಕ್ಟ್ ಫಂಕ್ಷನ್ ಆಗ್ತಾ ಇರುವ ಸಂದರ್ಭದಲ್ಲಿ ಮುಟ್ಟು ನಿಂತ್ರೆ ಅದು ಫಸ್ಟ್ ಆಫ್ ಆಲ್ ನಾವು ಒಂದು ಮ್ಯಾರಿಡ್ ವುಮನ್ ಮುಟ್ಟು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಅಲ್ಲಿ ಮುಟ್ಟು ಬೇಗ ನಿಂತ್ರೆ ಅಂದರೆ ಮೂರು ತಿಂಗಳಿಗೆ ಮುಟ್ಟಾಗ್ತಾ ಇಲ್ಲ ಆರು ತಿಂಗಳಿಗೆ ಮುಟ್ಟಾಗ್ತಾ ಇಲ್ಲ ಅಂತ ಹೇಳಿದ್ರೆ ಮೆನಪಾಸ್ ಅಂತ ಹೇಳುವ ಬದಲು ಬೇರೆ ಪ್ರೆಗ್ನೆನ್ಸಿ ಇರ್ಬೋದು ಹಾಗೆ ಅದನ್ನೆಲ್ಲ ನಾವು ಫಸ್ಟ್ ಆಲೋಚನೆ ಮಾಡಿ ಲಾಸ್ಟ್ ಕಾಸ್ ಆರು ತಿಂಗಳಿಗೆ ಮುಟ್ಟು ನಿಂತಿದೆ ಒಂದು ಮಹಿಳೆಗೆ ಹನ್ನೆರಡು ತಿಂಗಳಾಗಲಿಲ್ಲ ಆರು ತಿಂಗಳಾಗಿದೆ ಅಂತ ಎಣಿಸುವಾಗ ಮತ್ತೆ ಲಾಸ್ಟ್ ಕಾಸ್ ನಾವು ಸೆಕೆಂಡ್ರಿ ಎ ಮೆನೋರಿಯಾ ಆರ್ ಮೆನೋಪಾಸ್ ಅಂತ ಹೇಳ್ತೇವೆ ಬಟ್ ಒಂದು ವರ್ಷ ಮುಟ್ಟು ಬರದೇ ಇರುವ ಸಂದರ್ಭದಲ್ಲಿ ಮಾತ್ರ ನಾವು ಅಂತ ಹೇಳಿ ಸಾಮಾನ್ಯವಾಗಿ ಓಕೆ ಅಂತ ಹೇಳುವಾಗ ಇದರಲ್ಲಿ ತುಂಬಾ ಸ್ಟೇಜಸ್ ಬರ್ತದೆ ಹನ್ನೆರಡು ತಿಂಗಳಲ್ಲಿ ನಿಲ್ಲುವಂತ ಪ್ರಕ್ರಿಯೆ ಅಲ್ಲ ಇದು ಮೆನೋಪಾಸ್ ಆಗುವ ಮುಂಚೆ ಎರಡು ಸ್ಟೇಜಸ್ ಇದೆ ಮೆನಪಾಸ್ ಆದ ನಂತರ ಕೂಡ ಆಗುವ ಸಂದರ್ಭದಲ್ಲಿ ಕೂಡ ಸ್ಟೇಜಸ್ ಇದೆ ಪ್ರೀ ಮೆನೋಪಾಸ್ ಅಂತ ಹೇಳುವಂತದ್ದು ಏನು ಈಗ ಒಂದು ಮೂವತ್ತ ಏಜ್ ಇಂದ ಹಿಡಿದು ಒಂದು ನಲವತ್ತು ವರ್ಷ ತನಕ ಅವರಿಗೆ ಕರೆಕ್ಟ್ ಮುಟ್ಟೆಲ್ಲ ಕರೆಕ್ಟ್ ಆಗ್ತಾ ಇರುತ್ತೆ ಇರತ್ತೆ ಎಲ್ಲಿಯಾದರೂ ಮಕ್ಕಳು ಪಡೆದಿಲ್ಲ ಇಂಥ ದಂಪತಿಗಳು ಅವರಿಗೆ ಮಕ್ಕಳಾಗುವ ಸಾಧ್ಯತೆ ಇದೆಯಾ ಅಂತ ಡಾಕ್ಟರ್ ಹತ್ರ ಸಾಧ್ಯತೆ ಇದೆ ಅಂತ ನಾವು ಹೇಳ್ತೇವೆ ಶುವರ್ ವಿ ಹ್ಯಾವ್ ಟು ಚೆಕ್ ದೇರ್ ಓವೇರಿಯನ್ ರಿಸರ್ವ್ ಅಂತ ಹೇಳಿದರೆ ಅವರ ಅಂಡಾಶಯದಲ್ಲಿ ಇನ್ನೂ ಮೊಟ್ಟೆ ಬಿಡುಗಡೆ ಆಗುವ ಪ್ರಕ್ರಿಯೆ ಅಥವಾ ಸಂದರ್ಭ ಉಂಟಾ ಅಂತ ಅವರ ಅಂಡಾಶಯದಲ್ಲಿ ಆ ಪವರ್ ಉಂಟಾ ಅಂತ ಚೆಕ್ ಮಾಡಬೇಕಾಗ್ತದೆ ಹಾರ್ಮೋನ್ ಲೆವೆಲನ್ನು ನಾವು ಚೆಕ್ ಮಾಡಿ ಇವರಿಗೆ ಪ್ರೆಗ್ನೆನ್ಸಿ ಆಗುವ ಸಾಧ್ಯತೆ ಇರ್ತದೆ ಪ್ರಿ ಮೆನೊಪಾಸ್ ಪೆರಿ ಮೆನೊಪಾಸ್ ಅಂತ ಹೇಳಿದರೆ ಮಾ ನಿಧಾನವಾಗಿ ಅವರ ಓವರಿ ಅಂಡಾಶಯ ಇದೆ ಅಲ್ಲ ತಿಂಗಳ ತಿಂಗಳ ಲೇಡೀಸಿಗೆ ಒಂದು ಮೊಟ್ಟೆ ಬಿಡುಗಡೆ ಆಗ್ಬೇಕು ಓವಿಲೇಷನ್ ಅಂತ ಆಗತ್ತೆ ಓವಿಲೇಷನ್ ಅಂತ ಆದಾಗ ಮಾತ್ರ ಒಂದು ಹಾರ್ಮೋನ್ ಬ್ಯಾಲೆನ್ಸ್ ಒಂದು ಮಹಿಳೆಯ ಜೀವನ ಜೀವದಲ್ಲಿ ಹಾರ್ಮೋನ್ ಬ್ಯಾಲೆನ್ಸ್ ಕರೆಕ್ಟ್ ಇರ್ತದೆ ಆ ಮೂವತ್ತ ಐದು ನಲ್ವತ್ತು ನಲ್ವತ್ತು ನಲ್ವತ್ತೈದು ಹತ್ತತ್ರ ಬರುವಾಗ ಈ ಪೆರಿಮೆನೊಪೌಸ ಅಂತ ಕ್ಲೈಮ್ಯಾಟ್ರಿಕ್ ಅಂತ ನಾವು ಹೇಳ್ತೇವೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಲಕ್ಷಣಗಳು ಸ್ಟಾರ್ಟ್ ಆಗಿ ಬಿಡ್ತದೆ ಏನೆಲ್ಲ ಲಕ್ಷಣಗಳು ಬರುತ್ತೆ ಫಸ್ಟ್ ಮೂಡ್ ಸ್ವಿಂಗ್ಸ್ ಫುಡ್ ಸ್ವಿಂಗ್ಸ್ ಅಂತ ಹೇಳಿದ್ರೆ ಇಷ್ಟು ದಿನ ಒಂಥರ ಲವಲವಿಕೆಯಲ್ಲಿ ಇರುವಂತಹ ಮಹಿಳೆಯು ಸಡನ್ ಆಗಿ ನಿರಾ ನಿರುತ್ಸಾಹ ಏನೂ ಕೆಲಸ ಮಾಡಲಿಕ್ಕೆ ಒಂದು ಹುಮ್ಮಸ್ಸಿಲ್ಲ ಮುಂಚೆ ಎಲ್ಲ ಇದರಲ್ಲಿ ಬೇಗ ಎದ್ದು ಬೇಗ ಅಡಿಗೆ ಮಾಡುವವರು ಒಂದು ಮಲ್ಗೆ ಇರ್ತಾರೆ ಅವರು ಅಂದರೆ ನೀವೆನಿಸ್ಬೋದು ಇವ್ರು ಪೇಷಂಟಾ ಅಂತ ಆ ರೀತಿ ಲಕ್ಷಣಗಳು ಬರುತ್ತೆ ಅಂದ್ರೆ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಗೋ ಫೋರ್ಸ್ ಇಲ್ಲ ಅವರಿಗೆ ಅಂದರೆ ಅವರ ಬಾಡಿಯಲ್ಲಿ ಆ ಓರಿ ಅಂತ ಹೇಳುವಂಥದ್ದು ಅದರಿಂದ ಬರುವಂಥ ಹಾರ್ಮೋನ್ ಮಾತ್ರ ಒಂದು ಮಹಿಳೆಗೆ ಒಂದು ಡ್ರೈವಿಂಗ್ ಫೋರ್ಸ್ ಅಂತ ಹೇಳ್ಬೋದು ಅದು ಓರಿ ಕಡಿಮೆ ಆ ಫಂಕ್ಷನ್ ಕಡಿಮೆ ಆದ ತಕ್ಷಣ ಫಸ್ಟ್ ಆಫ್ ಆಲ್ ಅವರಿಗೆ ಮೂಡ್ ಸ್ವಿಂಗ್ಸ್ ಒಂಥರ ಬೇಸರ ಆಗೋದು ಮುಂಚೆ ಹೇಳಿದಂಥ ಮಾತುಗಳು ಈಗ ಅವರಿಗೆ ಮನಸ್ಸಿಗೆ ಬೇಸರ ತರುವಂಥದ್ದು ಅಳುವಂಥದ್ದು ಅಂದ್ರೆ ಸುಮ್ ಸುಮ್ಮನೆ ಏನೋ ಒಂದು ಹೆದರಿಕೆ ಆದಾಗೆ ಅಳುವಂಥ ಇದು ಡಿಪ್ರೆಷನ್ ನಿದ್ರೆ ಬರದೇ ಇರುವುದು ಇದೆಲ್ಲ ಮೂಡಲ್ಲಿ ಬರ್ತದೆ ಹಾಟ್ ಫ್ಲಶ್ ಅಂತ ಹೇಳ್ತೇವೆ ಹಾಟ್ ಫ್ಲಶ್ ಅಂತ ಹೇಳುವಾಗ ಒಮ್ಮೆಲೆ ಅವರಿಗೆ ಟೆಂಪ್ರೇಚರ್ ಕಂಟ್ರೋಲ್ ಆ ಬ್ಯಾಲೆನ್ಸೇ ತಪ್ಪಿ ಹೋಗುದು ಫುಲ್ ಬೆವರುದು ಆಮೆಲ್ಲ ಸ್ಟಾರ್ಟ್ ಆಗ್ತದೆ ಅವರಿಗೆ ಒಮ್ಮೆಲೆ ಹೊರಗಡೆ ಮಳೆ ಬರ್ತಾ ಇದೆ ಹೊರಗಡೆ ಚಳಿಯ ವಾತಾವರಣ ಇದ್ದರೂ ಸಹ ಅವರಿಗೆ ಸ್ವೆಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ ನೆಕ್ಸ್ಟ್ ನೈಟ್ ಸ್ವೆಟ್ಸ್ ಅಂತ ಹೇಳ್ತಾರೆ ಕೆಲವರು ಅಂದ್ರೆ ಒಮ್ಮೆಲೆ ಎ ಸಿ ಆನ್ ಇದ್ದರೆ ಸಹ ಬೆಡ್ ಎಲ್ಲ ಚಂಡಿ ಆಗುವಷ್ಟು ಬೇವ್ರು ಬರೋದು ಇದೆಲ್ಲ ಸ್ಟಾರ್ಟ್ ಆಗ್ತದೆ ಮೆಲ್ಲ ನೆಕ್ಸ್ಟ್ ಸ್ಟೇಜ್ಗೆ ಅವರು ಮೆನಪಾಸಿಗೆ ಕಾಲಿಟ್ಟ ನಂತರ ಅಂದ್ರೆ ಹನ್ನೆರಡು ತಿಂಗಳ ಅವರಿಗೆ ಮುಟ್ಟು ನಿಂತ ನಂತರ ಬರುವಂಥದ್ದು ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೇವೆ ಅಂದ್ರೆ ಅವರ ಬಾಡಿಯಲ್ಲಿ ಉಲೇಷನ್ ಆಗದಿರಿ ಇರುವ ಸಂದರ್ಭದಲ್ಲಿ ಕ್ಯಾಲ್ಷಿಯಂ ಮೆಟಬಾಲಿಸಮ್ ಒಂದು ಕುಂಠಿತವಾಗ್ತದೆ ಅಂದರೆ ಕ್ಯಾಲ್ಷಿಯಂ ಅವರಿಗೆ ಅವರ ಬೋನಿಂದ ಸೆಳ್ಕೊಂಡು ಬೋನ್ ಅನ್ನ ವೀಕ್ ಮಾಡುವಂತ ಪ್ರಕ್ರಿಯೆ ಸ್ಟಾರ್ಟ್ ಆಗಿ ಬಿಡ್ತದೆ ಇದು ಮೆನೋಪಾಸ್ ಆದ್ಮೇಲೆ ಸೊ ಆಸ್ಟಿಯೋಪೋರೋಸಿಸ್ ಅದು ಒಂದು ರಿಸ್ಕ್ ಮೆನೋಪಾಸ್ ಆದವರಿಗೆ ಬೋನೆಲ್ಲ ಅವರದ್ದು ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೆಚ್ಚಾಗಿ ಅವರು ನಮ್ಮಲ್ಲಿ ಬರೋದಕ್ಕಿಂತ ಮೂಳೆ ಡಾಕ್ಟರ್ ಹತ್ರ ಹೋಗ್ತಾರೆ ನರದ ಡಾಕ್ಟರ್ ಹತ್ರ ಹೋಗ್ತಾರೆ ಬೆನ್ನು ನೋವು ಹಾಗೆಲ್ಲ ಬರ್ತದೆ ನೆಕ್ಸ್ಟ್ ಪೋಸ್ಟ್ ಮೆನಪಾಸ್ ಮೆನಪಾಸ್ ಒಂದು ರೀತಿಯಲ್ಲಿ ಒಂದು ಫೋರ್ ಫೈವ್ ಇಯರ್ಸ್ ಸೆಟ್ ಆದ ನಂತರ ಅವರಿಗೆ ಅದು ಒಂದು ಏನು ಹೇಳ್ತೇವೆ ಅಡ್ಜಸ್ಟ್ಮೆಂಟ್ ಆಗಿರ್ತದೆ ಸೊ ಆವಾಗ ಮುಟ್ಟು ಕಂಪ್ಲೀಟ್ ನಿಂತ ನಿಂತ ನಂತರ ಅವರಿಗೆ ಬರುವಂಥ ಸ್ಟೇಜ್ ಪೋಸ್ಟ್ ಮೆನಪಾಸ್ ಹೀಗೆ ಬೇರೆ ಬೇರೆ ಲಕ್ಷಣಗಳು ಕಾಣ್ಬೋದು ಇನ್ನೊಂದು ಕೇಳಬೇಕು ಇವಾಗ ಸಾಕಷ್ಟು ಮಹಿಳೆಯರಿಗೆ ಮೆನೋಫ್ ಅದ್ರ ಬಗ್ಗೆ ಗೊತ್ತಿರೋದೇ ಇಲ್ಲ ಸೊ ಅವ್ರು ಇವಾಗ ಏನು ಮಾಡ್ತಾರೆ ಅಂತಂದ್ರೆ ಕೆಲವ್ರದೀಗ ಪೀರಿಯಡ್ ಆಗ್ತಾ ಇರುತ್ತೆ ನಾರ್ಮಲ್ ಆಗಿ ಎಂಡ್ ಆಗುತ್ತೆ ನಾನು ಕೇಳೋದಾದ್ರೆ ಇವಾಗ ಯಾರೆಲ್ಲ ಟೆಸ್ಟ್ ಮಾಡಿಸ್ಬೇಕಾಗುತ್ತೆ ಮೇಡಮ್ ಓಕೆ ಈಗ ಏನು ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ ಒಂದು ಮಹಿಳೆಯು ಕರೆಕ್ಟ್ ಮುಟ್ಟಾಗ್ತಾ ಇದ್ದಾರೆ ಸಡನ್ ಆಗಿ ಅವರಿಗೆ ಒಂದು ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಮುಟ್ಟೆ ಬಂದಿಲ್ಲ ಅಂತ ಹೇಳುವಾಗ ಅಥವಾ ಅವರಿಗೆ ಮುಟ್ಟೆ ಕಡಿಮೆ ಕಡಿಮೆ ಬರ್ತಾ ಇದೆ ಎಲ್ಲೋ ಆಗ್ತಾ ಇದೆ ಮತ್ತೆ ಪುನಃ ಸಿಕ್ಸ್ ಮಂತ್ಸ್ ಬರ್ತಾ ಇಲ್ಲ ಮತ್ತೆ ಅವರಿಗೆ ಈ ರೋಗ ಲಕ್ಷಣಗಳು ನಾನು ಏನು ಹೇಳ್ದೆ ಹೇಳಿದ್ದೇನೆ ಹಾಟ್ ಫ್ಲಶ್ ಬರೋದು ಮೂಡ್ ಸ್ವಿಂಗ್ಸ್ ಬರೋದು ಅದು ಮೆನೊಪಾಸ್ ಹನ್ನೆರಡು ನಿಲ್ಲೋ ಮುಂಚೆನೇ ಸ್ಟಾರ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ ಇದು ಸಿಂಪ್ಟಮ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಅಂಥವರು ಮತ್ತೆ ಬೋನ್ ಪೇನ್ಸ್ ಇರುವವರು ಬೇರೆ ಇದೆ ನೈಟ್ ಸ್ವೆಟ್ಸ್ ಬರುವವರು ಅಂಥವರೆಲ್ಲ ಬಂದು ನಮ್ಮಲ್ಲಿ ಅಂದರೆ ತಜ್ಞ ವೈದ್ಯರಲ್ಲಿ ಅಂದರೆ ನಮ್ಮ ಗೈನಕಾಲಜಿಸ್ಟಲ್ಲಿ ಬಂದು ಫಸ್ಟ್ ಆಫ್ ಆಲ್ ಅವರ ಬಾಡಿಯಲ್ಲಿ ಹಾರ್ಮೋನ್ ಟೆಸ್ಟನ್ನು ನಾವು ಮಾಡಲಿಕ್ಕೆ ಹೇಳ್ತೇವೆ ಅಂದರೆ ಇವ ಇಂಥವರಿಗೆ ಇನ್ನೂ ಮುಟ್ಟು ಬರ್ತದಾ ಬರುವ ಸಾಧ್ಯತೆ ಇದೆಯಾ ಇಲ್ವಾ ಅಂತ ಒಂದು ಒವೇರಿಯನ್ ರಿಸರ್ವ್ ಸ್ಟಡಿ ಅಂದರೆ ಅಂಡಾಶಯದಲ್ಲಿ ಆ ಮುಟ್ಟು ಬರುವಂಥ ಇದೆಯಾ ಪವರ್ ಇದೆಯಾ ಅಂತ ಮಾಡುವಂಥದ್ದು ಹೋರ್ಮೋನ್ ಇದೆ ಮತ್ತೆ ನಾವು ಚಾಲೆಂಜ್ ಅಂತ ಕೊಡ್ತೇವೆ ಅಂದ್ರೆ ಫಾರ್ಟಿ ಇಯರ್ಸ್ ಒಳಗಡೆ ಇವರಿಗೆ ಸಿಕ್ಸ್ ಮಂತ್ಸಿಗೆ ಒಮ್ಮೆ ಪಿರಿಯಡ್ಸ್ ಆಗ್ತಾ ಇದೆ ಆದ್ರೆ ಹಾರ್ಮೋನ್ ನೋಡಿದ್ರೆ ಇವರಿಗೆ ಇನ್ನೂ ಪಿರಿಯಡ್ಸ್ ಬರುವ ಅಂಡಾಶಯದಲ್ಲಿ ರಿಸರ್ವ್ ಉಂಟು ಇನ್ನು ಅವಾಗ ನಾವು ಚಾಲೆಂಜ್ ಟೆಸ್ಟ್ ಅಂತ ಹಾರ್ಮೋನ್ ಚಾಲೆಂಜ್ ಕೊಡ್ತೇವೆ ಇವರ ಗರ್ಭಕೋಶದಲ್ಲಿ ಆ ಪವರ್ ಇದೆಯಾ ಅಂತ ಅದರ ಮೇಲೂ ಅವರಿಗೆ ಮುಟ್ಟು ಬಂದಿಲ್ಲ ಅಂತ ಹೇಳಿದ್ರೆ ಅಂಥವರಿಗೆ ಇನ್ನು ಬೋಶ ಮೆನೊಪಸ್ ಆಗಿದೆ ಅಂತ ನಾವು ಒಂದು ಸಜೆಷನ್ ಕೊಡ್ತೇವೆ ಆದ್ರೂ ಸಹ ಗರ್ಭಕೋಶದ್ದು ಸ್ಕ್ಯಾನಿಂಗ್ ಸಹ ಮಾಡ್ತೇವೆ ನಾವು ಅಂದ್ರೆ ಮುಟ್ಟು ನಿಂತ ನಂತರ ಪ್ರತಿ ತಿಂಗಳು ಅವರಿಗೆ ಓವಿಲೇಷನ್ ಆಗದೇ ಇರುವ ಸಂದರ್ಭದಲ್ಲಿ ಗರ್ಭಕೋಶವು ಶ್ರಿಂಕ್ ಆಗಬೇಕು ಅದರ ಅಂಡಾಶಯ ಸಹ ಶ್ರಿಂಕ್ ಆಗಬೇಕು ಒಂದು ಈ ಫಿಫ್ ಫಾರ್ಟಿ ಫೈವ್ ಫಿಫ್ಟಿ ಏಜಿಗೆ ಈ ಲೆವೆಲ್ ನಂತರ ಅದು ಸ್ಕ್ಯಾನಿಂಗಲ್ಲಿ ಇನ್ನೂ ಗರ್ಭಕೋಶ ತೀರಾ ಚಿಕ್ಕದಾಗಿದೆ ಅಂಡಾಶಯವು ಕಾಣ್ತಾ ಇಲ್ಲ ಅಂದ್ರೆ ಅದು ಶ್ರಿಂಕ್ ಆಗಿ ಬಿಟ್ಟಿದೆ ಅಂತ ಹೇಳಿದ ನಂತರ ನಾವು ಕಂಪ್ಲೀಟ್ ಆಗಿ ಅವರಿಗೆ ಹೇಳ್ಬೋದು ನಿಮಗೆ ಮೆನೋಪಾಸ್ ಆಗಿರುವ ಸಾಧ್ಯತೆ ಇದೆ ಬಟ್ ಮೆನ್ಸಸ್ ಬಂದರೆ ನೀವು ಒಮ್ಮೆ ಬಂದು ನಮ್ಮನ್ನು ಭೇಟಿಯಾಗಿ ಅಂತ ನಾವು ಹೇಳ್ತೇವೆ ಯಾಕಂತ ಹೇಳಿದ್ರೆ ಹನ್ನೆರಡು ತಿಂಗಳು ಮುಟ್ಟು ಬರದೇ ಇರುವ ನಂತರ ಒಮ್ಮೆಲೆ ಕೆಲವರಿಗೆ ನಿಲ್ಲುವುದೇ ಇಲ್ಲ ಆ ರೀತಿ ಹೆವಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಅದು ಸಹ ಒಂದು ರೋಗದ ಲಕ್ಷಣವಾಗಿರ್ತದೆ ನಾವು ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತ ಹೇಳ್ತೇವೆ ಮುಟ್ಟು ನಿಂತ ನಂತರ ಅಂಡಶಯ ಮತ್ತು ಓವರಿದು ಫಂಕ್ಷನ್ಸ್ ಎಲ್ಲ ನಿಂತ ನಂತರ ಪುನಃ ಅದು ಆ್ಯಕ್ಟಿವ್ ಆಗಬಾರ್ದು ಅದು ಒನ್ಸ್ ಆ್ಯಂಡ್ ಫಾರ್ ಆಲ್ ಅಂಡಶೇದು ಫಂಕ್ಷನ್ ನಿಂತ ನಂತರ ಪುನಃ ಅವರಿಗೆ ಮುಟ್ಟು ಕಾಣಿಸಿದ ಸಂದರ್ಭದಲ್ಲಿ ನಾವು ಅವರಿಗೆ ಅಂಡಾಶಯ ಹಾಗೂ ಗರ್ಭಕೋಶದ ಕ್ಯಾನ್ಸರ್ ಏನಾದರೂ ಇದೆಯಾ ಅಂತ ಫಸ್ಟ್ ಚೆಕ್ ಮಾಡಬೇಕು ಗರ್ಭಕೋಶದ ಕ್ಯಾನ್ಸರಿನ ಒಂದು ಪ್ರಮುಖವಾದ ಲಕ್ಷಣ ಹಾಗೂ ಬರುವಂಥ ಏಜ್ ಗ್ರೂಪ್ ಸಹ ಇದೆ ಮುಟ್ಟು ನಿಂತ ಮೇಲೆ ಅಥವಾ ಮುಟ್ಟು ನಿಲ್ಲುವ ಆಸುಪಾಸು ಬರುವಂಥ ಕ್ಯಾನ್ಸರ್ ಅಲ್ಲಿ ಒಂದು ಗರ್ಭಕೋಶದ ಕ್ಯಾನ್ಸರ್ ಸೊ ಮುಟ್ಟು ಹನ್ನೆರಡು ತಿಂಗಳು ನಿಂತ ನಂತರ ಒಮ್ಮೆಲೆ ಬ್ಲೀಡಿಂಗ್ ಬಂದರೆ ಸಹ ಅಂಥ ಮಹಿಳೆಗೆ ಸಹ ನಾವು ಒಂದು ಬಂದು ಟೆಸ್ಟ್ ಮಾಡುವ ಹಾಗೆ ನಾವು ಹೇಳ್ತೇವೆ ಮೇಯ್ನ್ ನಾವು ಹಾರ್ಮೋನ್ ಹಾಗೂ ಗರ್ಭಕೋಶದ್ದು ಸ್ಕ್ಯಾನಿಂಗ್ ಮಾಡಿ ಮಾಡಿ ಇವಾಗ ಪ್ರಮುಖವಾದಂತಹ ಅಂತ ಮೆನಪಾಸ್ ನಾನು ಗೆ ಹೇಳಿದಾಗೆ ಅದೊಂದು ಪ್ರಕೃತಿಯ ನೈಜವಾದ ಕ್ರಿಯೆ ಹೇಗೆ ಒಂದು ಹುಡುಗಿಗೆ ಮೆನ್ಸಸ್ ತಿಂಗಳ ತಿಂಗಳ ಬರಬೇಕು ಅಂತ ಅವರು ಒಂದು ಹೆಣ್ಣು ಹೋಗಿ ಬೆಳವಣಿಗೆ ಆಗಿ ತಾಯಿ ಆಗಬೇಕು ಗರ್ಭಕೋಶ ಹೆಣ್ಣು ಮಕ್ಕಳಲ್ಲಿ ಇರುವಂತಹ ದೇವರದ್ದು ಪ್ರಕೃತಿಯ ನಿಯಮವೇ ಅದು ಮಕ್ಕಳಾಗಬೇಕು ಅಂತ ಸೊ ತಿಂಗಳ ತಿಂಗಳ ಮೊಟ್ಟೆ ಬರುವ ಕಾರಣ ಸಹ ಅದು ಆ ಗರ್ಭ ಗರ್ಭಕೋಶದಿಂದ ಒಂದು ಮಗು ಬರಬೇಕು ಅಂತ ಆದರೆ ಮುಟ್ಟು ನಿಲ್ಲುವ ಇದು ಸಹ ಇದೇ ನಿಯಮ ಒಂದು ಏಜ್ ಆದ ಮೇಲೆ ನಮ್ಮ ಬ್ರೈನಿಂದ ಆ್ಯಕ್ಚುಲಿ ಪ್ರತಿ ತಿಂಗಳು ಅಂಡಾಶಯಕ್ಕೆ ಒಂದು ಸಿಗ್ನಲ್ ಹೋಗ್ತದೆ ಇವರಿಗೆ ಹುಟ್ಟು ಆಗುವ ಮುಂಚೆ ಒಂದು ಓವಿಲೇಷನ್ ಆಗಬೇಕು ಅಂತ ಅದು ಆದ ಹದಿನಾಲ್ಕನೇ ದಿನದ ನಂತರ ಎಲ್ಲಿಯ ಅದು ಮಗುವಾಗಿ ತಿರುಗದೇ ಇರುವ ಸಂದರ್ಭದಲ್ಲಿ ಪ್ರೆಗ್ನೆಂಟ್ ಅವ್ರು ಆಗದೇ ಇರುವಾಗ ಆ ಅಂಡಾಶಯದಿಂದ ಬರುವಂಥ ಮೊಟ್ಟೆಯು ನಾಶವಾಗಿ ಮೆನ್ಸಸ್ ಬರುವಂಥದ್ದು ಸೊ ಇದು ಪ್ರಕ್ರಿಯೆ ಇದು ಯಾವಾಗ ನಿಲ್ತಾ ಬರ್ತದೆ ನೋಡಿ ಆ ಬ್ರೈನಿಂದ ಬರುವಂಥ ಸಿಗ್ನಲ್ ತನ್ನಷ್ಟಕ್ಕೆ ಎಲ್ಲರ ಬಾಡಿ ನಮ್ಮ ಬ ನನ್ನ ಬಾಡಿಯಲ್ಲಿ ನನ್ನ ತಾಯಿ ನನ್ನ ಅಜ್ಜಿ ಅವರಲ್ಲಿರುವಂಥ ಅಂಡಾಶಯಗಳು ನನಗೆ ಬಂದಿದೆ ಸೊ ಇಟ್ ಈಸ್ ನಾಟ್ ಲೈಕ್ ನಂದು ಮಾತ್ರ ಅಂತ ನಾನು ಹೇಳುದಿಲ್ಲ ಅದು ಆ ಎಷ್ಟು ನಮ್ಮ ಜೆನೆಟಿಕ್ ನಮ್ಮ ಪ್ರತಿಯೊಂದು ಮಹಿಳೆಯು ತನ್ನ ಜೆನೆಟಿಕ್ ಅಲ್ಲಿ ಎಷ್ಟು ವರ್ಷ ಮುಟ್ಟಾಗ್ಬೋದು ಆಗ್ತಾರೆ ಅಂತ ಹುಟ್ಟಿದಲ್ಲಿ ಅದು ಡಿಸೈಡ್ ಆಗಿರ್ತದೆ ಸೊ ಅದನ್ನ ನಾವು ಯಾರು ಸಹ ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಸೊ ಪ್ರಕೃತಿಯ ನಿಯಮವಾದದ್ರಿಂದ ಇದು ಹನ್ನೆರಡು ತಿಂಗಳು ಅವರಿಗೆ ಕುಂಠಿತವಾಗಿ ನಿಂತು ಬಿಟ್ಟ ನಂತರ ಇದು ಮೆನೋಪಾಸ್ ಅಂತ ನಾವು ಅದನ್ನ ಇದು ಮಾಡ್ತಾ ಇದ್ದೇವೆ ಇವಾಗ ಸಾಕಷ್ಟು ಮಹಿಳೆಯರು ಅಂದ್ರೆ ಪೀರಿಯಡ್ ಸರಿ ಆಗ್ತಾ ಇರಲ್ಲ ಇವಾಗ ಸ್ಟಾರ್ಟಿಂಗ್ ಇಂದ ಇಂದ ಅಂದ್ರೆ ಪೀರಿಯಡ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ರೆ ಫೋರ್ಟಿ ಫೈವ್ ಒಂದು ಸಿಕ್ಸ್ ಮಂತ್ ಆಗಿರಬಹುದು ಏಟ್ ಮಂತ್ ಆಗಿರಬಹುದು ಅವರಿಗೂ ಕೂಡ ಮೆನೋಪಾಸ್ ಆಗುವ ಚಾನ್ಸಸ್ ಹೇಗೆ ಆಗತ್ತೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಪ್ರಿಮೆಚೂರ್ ಮೆನೋಪಾಸ್ ಅಂತ ನಾನು ಒಂದು ಟರ್ಮ್ ಹೇಳಿದೆ ಅದು ಪೆಥೊಲಾಜಿಕಲ್ ಅದು ಒಂದು ರೋಗವೇ ಅದು ಒಳ್ಳೆಯ ಲಕ್ಷಣ ಅಲ್ಲ ಯಾಕಂತ ಹೇಳಿದರೆ ಇದು ತುಂಬ ಕಾರಣದಿಂದ ಆಗ್ಬೋದು ಅಂಡಾಶಯದಲ್ಲಿ ಸಿಸ್ಟ್ ಇರ್ಬೋದು ಆ ಸಿಸ್ಟ್ ತೆಗೆಯುವ ಸಂದರ್ಭದಲ್ಲಿ ಅವರಿಗೆ ಅಂಡಾಶಯದಲ್ಲಿ ಪೆಟ್ಟಾಗಿರುವ ಸಾಧ್ಯತೆ ಇರುವುದರಿಂದ ತಿಂಗಳ ತಿಂಗಳ ಮೊಟ್ಟೆ ಬಿಡುಗಡೆ ಆಗದೇ ಇರುವ ಅಥವಾ ಆ ಅಂಡಾಶಯದ್ದು ರಕ್ತ ಸಂಚಾರಕ್ಕೆ ಏನಾದರೂ ಪೆಟ್ಟಾಗಿದ್ರೆ ಗರ್ಭಕೋಶದಲ್ಲಿ ಕೆಲವರು ಗಂಡೆ ಗಡ್ಡೆ ಇರ್ತದೆ ಆ ಗಡ್ಡೆಯನ್ನು ತೆಗೆಯುವಾಗ ಎಲ್ಲಿಯಾದರೂ ರಕ್ತ ಸಂಚಾರಕ್ಕೆ ಪೆಟ್ಟಿದ ಪೆಟ್ಟಾಗಿದ್ದರೆ ಅಂಥವರಿಗೆ ಬೇಗ ಬಿಫೋರ್ ಫಾರ್ಟಿ ಇಯರ್ಸ್ ಮುಟ್ಟು ನಿಲ್ಲುವ ಚಾನ್ಸ್ ಇದೆ ಹೈಡ್ರೋಜೆನಿಕ್ ಅಂತ ಹೇಳ್ತೇವೆ ಮದ್ದಿಂದ ಸಹ ಬರ್ತದೆ ಯಾವ ಮದ್ದುಗಳೆಲ್ಲ ಓವರ್ ಏನ್ ಫೇಲಿಯರ್ ಆಗುವಂಥದ್ದು ಕ್ಯಾನ್ಸರ್ ಇದು ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಚಿಕ್ಕ ಏಜಲ್ಲಿ ಸಹ ಬರ್ತಾ ಇದೆ ಅಂತವರು ನಾವು ಈಗ ಏನು ಸಜೆಸ್ಟ್ ಮಾಡ್ತೇವೆ ಅಂತ ಹೇಳಿದ್ರು ಅವರ ಮೊಟ್ಟೆಯನ್ನು ಕ್ಯಾನ್ಸರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವ ಮೊದಲು ಮೊಟ್ಟೆ ಅವರ ಅಂಡಾಶಯದಿಂದ ಬರುವಂಥ ಒಳ್ಳೆಯ ಪವರ್ ಇರುವ ಮೊಟ್ಟೆಯನ್ನು ಫ್ರೀಜ್ ಮಾಡಿ ಇಡ್ತಾ ಇದ್ದೇವೆ ಅಂದರೆ ಮುಂದೆ ಅವರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆಗಿ ಆ ಅಂಡಾಶಯವು ಫೇಲ್ ಆಗಿ ಓವೇರಿಯನ್ ಫೇಲಿಯರ್ ಆಗಿ ಮೊಟ್ಟೆ ಬರದೇ ಇರುವ ಸಂದರ್ಭದಲ್ಲಿ ಕೂಡ ಅವರ ಒಳ್ಳೆ ಮೊಟ್ಟೆಯನ್ನು ತೆಗೆದಿಟ್ಟದನ್ನು ನಾವು ಅವರಿಗೆ ಹಾಕಿ ಮುಂದುವರೆದು ಅವರು ಪ್ರೆಗ್ನೆಂಟ್ ಆಗುವ ಐ ವಿ ಎಫ್ ಮಾಡಿ ಪ್ರೆಗ್ನೆಂಟ್ ಆಗುವ ಚಾನ್ಸ್ ಉಂಟು ಇದು ಸಹ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆದವರಿಗೆ ರೇಡಿಯೇಷನ್ ರೇಡಿಯೇಷನ್ ಕೊಡ್ತಾರೆ ಕೆಲವರಿಗೆ ಎಲ್ಲಿ ಸಹ ಆಗಿರ್ಬೋದು ಬಾಡಿಯಲ್ಲಿ ಎಸ್ಪೆಷಲಿ ಅವರಿಗೆ ಹೊಟ್ಟೆಯ ಭಾಗದಲ್ಲಿ ಏನಾದರೂ ಟ್ಯೂಮರ್ ಆಗಿದ್ದು ಚಿಕ್ಕ ವಯಸ್ಸಲ್ಲಿ ಲಿಂಫೋಮಾ ಲುಕೀಮಿಯಾ ಅಂತವರು ಮದ್ದೆಲ್ಲ ತಗೊಂಡಿರ್ತಾರೆ ಮದ್ದಿನಿಂದ ಸಹ ಓವರೀಸ್ ಬೇಗನೆ ಮುಟ್ಟು ಸ್ಟಾಪ್ ಆಗುವ ಸಂದರ್ಭ ಇದೆ ಅದು ಸಹ ಒಳ್ಳೆಯ ಇದಲ್ಲ ಪ್ರಿಮೆಚೂರ್ ಆಗಿ ಮೆನೊಪಸ್ ಆಗುವಂಥದ್ದು ಮತ್ತೆ ಹೆರಿಗೆ ಆದ ನಂತರ ಒಂದು ಮಕ್ಕಳು ಹೆತ್ತಿರ್ತಾರೆ ಮತ್ತೆ ಅವರಿಗೆ ಮುಟ್ಟೆ ಕರೆಕ್ಟ್ ಆಗ್ತಾ ಇರೋದಿಲ್ಲ ನೀವು ಹೇಳಿದಾಗೆ ಆರು ತಿಂಗಳಿಗೆ ಒಮ್ಮೆ ಹಾಂ ಆವಾಗ ನಾವು ಇವ್ ಇಂಥವ್ರು ಮೆನಪಾಸ್ ಆಗಿದೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದೇ ನಾ ಚಾಲೆಂಜ್ ಟೆಸ್ಟ್ ಅಂತ ಹೇಳಿದಲ್ಲ ಇಂಥವ್ರು ನಮ್ಮ ಹತ್ರ ಬಂದು ಒಂದು ಮಗು ಆಗಿರ್ತದೆ ಡಾಕ್ಟರ್ ನನಗೆ ಮುಟ್ಟು ಬಂದಿಲ್ಲ ಇನ್ನು ಬಟ್ ದಿಲ್ ಬಿ ಯಂಗ್ ಅಂದ್ರೆ ಮೂವತ್ತು ಮೂವತ್ತೈದು ವರ್ಷದ ಒಳಗೆ ಇದ್ದಾರೆ ಅವರಿಗೆ ನಾವು ಇದೆ ಎಲ್ಲ ಹಾರ್ಮೋನ್ ಟೆಸ್ಟ್ ಎಲ್ಲ ಟೆಸ್ಟ್ ಮಾಡಿಸಿ ಲಾಸ್ಟಿಗೆ ಸಹ ಮಾಡ್ಬೇಕು ಯಾಕಂದ್ರೆ ಮುಟ್ಟು ಬರ್ಲಿಕ್ಕೆ ಸಹ ಹಾರ್ಮೋನ್ ಇಂಪಾರ್ಟೆಂಟ್ ಲಾಸ್ಟಿಗೆ ನಾವು ಎಲ್ಲ ಸರಿ ಇದೆ ಅಂತ ಹೇಳುವ ಸಂದರ್ಭದಲ್ಲಿ ಅಂತ ಅಂಡಾಶಯದಿಂದ ಮೊಟ್ಟೆ ಬಿಡುಗಡೆ ಆಗ್ತದಾ ಇಲ್ವಾ ಅಂತ ಹಾರ್ಮೋನ್ ಟೆಸ್ಟ್ ಕೊಟ್ಟು ಹಾರ್ಮೋನ್ ಮಾತ್ರೆ ಕೊಟ್ಟು ನೋಡ್ತೇವೆ ವಿತ್ಡ್ರಾವಲ್ ಬ್ಲೀಡಿಂಗ್ ಅಂತ ಬರ್ತದೆ ಅಂದ್ರೆ ನಾವು ಕೊಟ್ಟು ಅಲ್ಲಿ ಪವರ್ ಇದ್ರೆ ಮಾತ್ರ ಅದನ್ನ ಹೀರ್ಕೊಂಡು ಮುಟ್ಟು ನಿಲ್ಸಿದ ನಂತರ ಮುಟ್ಟು ಬರ್ತದೆ ಇದೆಲ್ಲವೂ ಆದ ನಂತರ ಸಹ ಅವರಿಗೆ ಮುಟ್ಟು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಮಾತ್ರ ನಾವು ಇವರಿಗೆ ಮೆನೋಪಾಸ್ ಆಗ್ತದೆ ಈವನ್ ಅಟ್ ದಿ ಏಜ್ ಆಫ್ ಮೂವತ್ತು ಮೂವತ್ತೈದು ವರ್ಷಕ್ಕೆ ಸಹ ಇತ್ತೀಚಿನ ದಿನಗಳಲ್ಲಿ ನಾವು ಬೇಗನೆ ಮೆನೋಪಾಸ್ ಆಗುವ ಒಂದು ಏನಿದೆ ಕಾಯಿಲೆ ಅದನ್ನು ಸಹ ನೋಡ್ತಾ ಇದ್ದೇವೆ ಓಕೆ ಇನ್ನೊಂದು ಕೇಳಬೇಕು ಇವಾಗ ಕೆಲವರಲ್ಲಿ ನಾರ್ಮಲ್ ಆಗಿ ಮೆನೋಪಾಸ್ ಆಗಿಬಿಡ್ತದೆ ಅಂದ್ರೆ ಪೀರಿಯಡ್ ಆಗಿ ಬಿಡ್ತದೆ ಅವರೇನಾದರೂ ಟೆಸ್ಟ್ ಮಾಡಿಸುವ ಅವಶ್ಯಕತೆ ಇರ್ತದ ಅಂತ ಹೌದು ಯಾಕಂತ ಹೇಳಿದ್ರೆ ಮುಟ್ಟು ನಿಲ್ಲುವಂತದ್ದು ಏನಿದೆ ಆ ಇದರಲ್ಲಿ ಬರುವಂತ ಹಾರ್ಮೋನ್ ಏರುಪೇರಿಂದ ಹೇಳಿ ಹಿಡಿದು ಅವರ ಬಾಡಿಯಲ್ಲಿ ಏನಾಗುತ್ತೆ ಆ ತುಂಬಾ ಚೇಂಜಸ್ ಆಗಿಬಿಡ್ತದೆ ಮೊದಲನೇದು ನಾನೇನು ಹೇಳಿದೆ ಬೋನ್ ವೀಕ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇನ್ನೊಂದು ಏನಾಗ್ತದೆ ಅಂತ ಹೇಳಿದ್ರೆ ಬಾಡಿಯಲ್ಲಿ ಶುಗರ್ ಕೊಲೆಸ್ಟ್ರಾಲ್ ಅದರದ್ದೆಲ್ಲ ಮೆಟಬಾಲಿಸಮ್ ಅಂತ ನಾವು ಏನು ಹೇಳ್ತೇವೆ ಅದನ್ನು ದೇಹ ಹೀರಿಕೊಳ್ಳುವ ಯಾವುದು ಪ್ರಾಸೆಸ್ ಇದೆ ಅಲ್ಲ ಅದು ಸ್ಲೋ ಆಗಿ ಬಿಡ್ತದೆ ಸೊ ಮೆನೋಪಾಸ್ ಆದ ಮೇಲೆ ಒಂದು ಮಹಿಳೆಯು ನಿಯಮಿತವಾಗಿ ವೈದ್ಯರಲ್ಲಿ ಅವರ ಇಡೀ ಬಾಡಿಯನ್ನು ಚೆಕಪ್ ಅನ್ನು ಅಟ್ಲೀಸ್ಟ್ ಒನ್ಸ್ ಅ ಇಯರ್ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ನಾವು ಹೇಳ್ತೇವೆ ಯಾಕಂತ ಹೇಳಿದರೆ ಆ ಏಜೆ ಹಾಗೆ ಅದರಲ್ಲಿ ಕೊಲೆಸ್ಟ್ರಾಲ್ ಬರುವ ಸಾಧ್ಯತೆ ಶುಗರ್ ಬರುವ ಸಾಧ್ಯತೆ ಬಿ ಪಿ ಹೈಪರ್ ಟೆನ್ಷನ್ ಮತ್ತೆ ಹಾರ್ಟಿಗೆ ಸಂಬಂಧಪಟ್ಟ ಏನೆಲ್ಲ ಕಾಯಿಲೆಗಳಿವೆ ಎಥೆರೋಸ್ಕ್ಲಿರೋಸಿಸ್ ಅಂತ ನಾವು ಹೇಳ್ತೇವೆ ನರಗಳಲ್ಲಿ ರಕ್ತ ಸಂಚಾರ ಕಡಿಮೆ ಆಗಿ ಬ್ಲಾಕ್ ಆಗುವಂಥದ್ದು ಹಾರ್ಟ್ ಬ್ಲಾಕ್ಸ್ ಆಗುವಂಥದ್ದು ವೀನ್ ನಲ್ಲಿ ನರ ಬ್ಲಾಕ್ ಆಗಿ ವ್ಯಾರಿ ವ್ಯಾರಿಕೋಸ್ ವೀನ್ಸ್ ಅಂತ ನರಗಳಲ್ಲಿ ಬ್ಲಡ್ ಬ್ಲಾಕ್ ಆಗಿ ಅಂಥದ್ದೆಲ್ಲ ಬರುವ ಸಾಧ್ಯತೆ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ ಅಂದ್ರೆ ಅವರ ಫ್ಯಾಮಿಲಿಯಲ್ಲಿ ಇದ್ರೆ ಮುಟ್ಟು ನಿಲ್ಲುವ ಆ ಟೈಮಲ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಬರೋ ಸಾಧ್ಯತೆ ಇದೆ ಗರ್ಭಕೋಶದ್ದು ಕ್ಯಾನ್ಸರ್ ಗರ್ಭಕೋಶ ಬಾಯಿಯ ಕ್ಯಾನ್ಸರ್ ಅಂದರೆ ಗೊತ್ತೇ ಆಗೋದಿಲ್ಲ ಕೆಲವು ಸಲ ಮತ್ತೆ ಅಂಡಾಶಯ ಓವರ್ ಆಕ್ಟಿವ್ ಇರುವಲ್ಲಿ ಅಂಡಾಶಯದ್ದು ಕ್ಯಾನ್ಸರ್ ಸಹ ಮುಟ್ಟು ನಿಂತ ನಂತರ ಬರುವಂಥ ಕ್ಯಾನ್ಸರ್ಗಳಲ್ಲಿ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಸೊ ನಿಯಮಿತವಾಗಿ ವೈದ್ಯರಲ್ಲಿ ಸಲಹೆ ಪಡೆ ಪಡೆದುಕೊಂಡು ಏನು ನನಗೆ ಇನ್ನು ತೊಂದರೆ ಇಲ್ಲಪ್ಪ ನಂಗೆ ಮುಟ್ಟು ನಿಂತುಬಿಟ್ಟಿದೆ ಅಂತ ನೆಗ್ಲೆಕ್ಟ್ ಮಾಡುವ ಹಾಗೆ ಇಲ್ಲ ಸೊ ಮುಟ್ಟು ನಿಂತ್ರೆಸ ಅವರ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಮುಟ್ಟಿನ ನಿಂತರಿಂದ ಆಗಿರುವ ಪರಿಣಾಮದಿಂದ ಬೇರೆ ಬೇರೆ ಕಾಯಿಲೆಗಳು ಬರುವ ಸಾಧ್ಯತೆ ಇದೆ ಸೊ ನಿಯಮಿತವಾಗಿ ಅವರು ಸಲಹೆ ಪಡ್ಕೊಳ್ಳೋದು ಒಳ್ಳೇದು ಒಳ್ಳೇದು ಎಸ್ ಮೇಡಮ್ ನಿಮ್ಮ ಜೊತೆ ಇನ್ನಷ್ಟು ಮಾತಾಡೋದಿತ್ತು ಅದಕ್ಕಿಂತ ಮುಂಚೆ ಪುಟ್ಟದೊಂದು ಒಂದು ಅಂತ ತಗೊಂಡ್ ಬರೋಣಲ್ವಾ ವೀಕ್ಷಕರೇ ಈ ವೈದ್ಯ ಲೋಕ ಕಾರ್ಯಕ್ರಮದಲ್ಲಿ ಪುಟ್ಟದಂದು ವಿರಾಮ ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೇವೆ ಒದಗಿಸುತ್ತಿರುವ ಎನ್ಎಬಿಎಚ್ ಮತ್ತು ಐಎಸ್ಒ ಪ್ರಮಾಣೀಕೃತ ಉಡುಪಿಯ ಸೂಪರ್ ಸ್ಪೆಷಾಲಿಟಿ ಆದರ್ಶ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ ಇನ್ನೂರು ಹಾಸಿಗೆಗಳ ಸೌಲಭ್ಯ ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಯೂನಿಟ್ ಡಯಾಲಿಸಿಸ್ ಸಪೋರ್ಟ್ ಸಿಟಿ ಮತ್ತು ಎಂಆರ್ಐ ಸ್ಕ್ಯಾನ್ ಒಳಗೊಂಡ ಸುಸಜ್ಜಿತ ಪ್ರಯೋಗಾಲಯ ಔಷಧಾಲಯ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ವಿವಿಧ ವಿಮಾ ಯೋಜನೆಗಳ ಸೌಲಭ್ಯ ಸಮಗ್ರ ಆರೋಗ್ಯ ಸೇವೆಗಾಗಿ ಸಂಪರ್ಕಿಸಿ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ವಿರಾಮದ ಬಳಿಕ ವೈದ್ಯ ಲೋಗ ಕಾರ್ಯಕ್ರಮಕ್ಕೆ ಮತ್ತೆ ಆತ್ಮೀಯವಾದಂತಹ ಸ್ವಾಗತ ವೀಕ್ಷಕರೇ ವಿರಾಮಕ್ಕಿಂತ ಮುಂಚೆ ನಮಗೆ ಡಾಕ್ಟರ್ ತಿಳಿಸಿಕೊಡ್ತಾ ಇದ್ರು ಮೆನೋಪೋಸ್ ಅಂದ್ರೆ ಏನು ಯಾವ ಎಲ್ಲ ಪ್ರಮುಖ ಕಾರಣಗಳಿಂದ ಮೆನೋಪೋಸ್ ಎನ್ನುವಂತಹ ಸಮಸ್ಯೆ ಬರ್ತದೆ ಅಂತ ಇನ್ನಷ್ಟು ನಾನು ಮಾತಾಡೋದಿದೆ ಬನ್ನಿ ಮೇಡಮ್ ವಿರಾಮಕ್ಕಿಂತ ಮುಂಚೆ ಹೇಳ್ತಾ ಇದ್ರಿ ಮುಟ್ಟು ನಿಂತ ಮೇಲೂ ಕೂಡ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಹೌದು ಈಗ ಹನ್ನೆರಡು ತಿಂಗಳು ಅವರಿಗೆ ಮುಟ್ಟು ನಿಂತ ನಂತರ ಒಮ್ಮೆಲೆ ನಮ್ಮ ಹತ್ರ ಪೇಶೆಂಟ್ ಬರ್ತಾರೆ ಡಾಕ್ಟರ್ ನಂಗೆ ಒಮ್ಮೆಲೆ ಮುಟ್ಟು ಸ್ಟಾರ್ಟ್ ಆಗಿ ಬಿಟ್ಟಿದೆ ಅದು ನಿಲ್ತಾನೇ ಇಲ್ಲ ಒಂದು ಪೋಸ್ಟ್ ಮೆನಪಾಸಲ್ ಬ್ಲೀಡಿಂಗ್ ಅಂತ ಕೆಲವ್ರು ಏನ್ ಮಾಡ್ತಾರೆ ಮುಟ್ಟು ನಿಂತಿತ್ತು ಡಾಕ್ಟ್ರೆ ಒಂದೇ ಸಲ ಸ್ಮೆಲ್ ಬರುವಂತ ಬಿಳಿ ಮುಟ್ಟು ಸ್ಟಾರ್ಟ್ ಆಗಿದೆ ಡಾಕ್ಟ್ರೆ ನಂಗೆ ಅಂತ ಮುಂಚೆನೂ ಇರ್ತದೆ ಬಟ್ ಅವರಿಗೆ ಈಗ ಮುಟ್ಟು ನಿಂತಾಗಿದೆ ಅಲ್ಲ ಸೊ ಅವರಿಗೆ ಅದು ಗೋಚರವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅತಿರೇಕವಾದ ವಾಸನೆಯುಳ್ಳ ಬಿಳಿ ಮುಟ್ಟು ಆ ಹಿಡ್ಕೊಂಡು ಕೆಲವರು ಜನ ಬರ್ತಾರೆ ಮತ್ತೆ ಇನ್ನೊಂದು ಏನಂತ ಬರ್ತಾರೆ ಈಗ ಸಿಕ್ಸ್ಟಿ ಇಯರ್ಸ್ ಆಗಿರ್ತದೆ ಒಂದು ಹತ್ತದೈದು ವರ್ಷ ಆಗಿರುತ್ತೆ ಮುಟ್ಟು ನಿಂತ ನಂತರ ಸಡನ್ ಆಗಿ ವೆಯ್ಟ್ ಲಾಸ್ ಆಗುದು ತೂಕ ಮತ್ತೆ ಹಸಿವೇ ಇಲ್ಲ ಯೂಶಲಿ ಏನೇನಿಸ್ತಾರೆ ಅರವತ್ತು ವರ್ಷದವರಿಗೆ ಹಸಿವು ಕಡಿಮೆ ಜೀರ್ಣಶಕ್ತಿ ಕಡಿಮೆ ಅಂತ ಹೇಳಿ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಹೌದು ಬಟ್ ಅದು ಸಹ ಒಂದು ಗರ್ಭಕೋಶ ಹಾಗೂ ಅಂಡಾಶಯದಲ್ಲಿ ಆಗುವಂಥ ಕ್ಯಾನ್ಸರ್ ಇದು ಒಂದು ಲಕ್ಷಣ ಏನಾಗಿ ಬರ್ತಾರೆ ಅಂತ ಹೇಳಿದ್ರೆ ಹೊಟ್ಟೆ ಒಮ್ಮೆಲೆ ದೊಡ್ಡದಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ಟಿ ಪ್ಲಸ್ ಯೂಜ್ಲಿ ಅರವತ್ತು ವರ್ಷದ ವರ್ಷ ದಾಟಿದ ಒಬ್ ಮಹಿಳೆಯು ಮುಟ್ಟೆಲ್ಲ ನಿಂತ ನಂತರ ಸಹ ಅವರಿಗೆ ಹೊಟ್ಟೆ ದೊಡ್ಡದಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹೇಗೆ ನಾವು ಪ್ರೆಗ್ನೆಂಟ್ ಅಲ್ಲಿ ಇರ್ತೇವಲ್ಲ ಹಾಗೆ ಹೊಟ್ಟೆ ಒಳಗೆ ನೀರು ತುಂಬ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ವೆಯ್ಟ್ ತೀರವಾಗಿ ಲಾಸ್ ಆಗಿ ಅಂದ್ರೆ ಅವರದ್ದು ಪಕ್ಕೆಲ್ಲ ಬೆಲ್ಲ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ ತುಂಬಾ ಇಮ್ಯಾಸಿಯೇಷನ್ ಅಂತ ನಾವು ಹೇಳ್ತೇವೆ ತಿಂದದೇನು ಬಾಡಿಗೆ ತಾಕ್ತಾನೆ ಇಲ್ಲ ಯೂಶ್ವಲಿ ಏನ್ ಎಣಿಸ್ತಾರೆ ಆ ಏಜ್ ಅಲ್ಲಿ ಜೀರ್ಣಶಕ್ತಿ ಕಡಿಮೆ ಅವರಿಗೆ ವೆಯ್ಟ್ ಲಾಸ್ ಆಗಿರ್ಬೋದು ಅದು ಸಾಮಾನ್ಯ ಕ್ರಿಯೆ ಅಂತ ಅದನ್ನ ನೆಗ್ಲೆಕ್ಟ್ ಮಾಡಿ ಕೊನೆಯ ಹಂತದಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆದ ಮೇಲೆ ನಮ್ಮ ಹತ್ರ ಕರ್ಕೊಂಡು ಬರ್ತಾರೆ ಸೊ ಈ ರೀತಿ ಗರ್ಭಕೋಶ ಹಾಗೂ ಅಂಡಾಶಯದ ಕ್ಯಾನ್ಸರ್ ಅಲ್ಲಿ ಈ ಎಲ್ಲ ಲಕ್ಷಣಗಳಲ್ಲಿ ಮುಟ್ಟು ನಿಂತ ಮೇಲೆ ಸಹ ಮಹಿಳೆಯರು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುವ ಸಾಧ್ಯತೆ ಇದೆ ಪೋಸ್ಟ್ ಮೆನೋಪೋಸಲ್ ಬ್ಲೀಡಿಂಗ್ ಅಂತ ಹೇಳುವಾಗ ನಾವು ಫಸ್ಟ್ ನಮಗೆ ಡೌಟ್ ಬರುವಂತದ್ದು ಗರ್ಭಕೋಶದ್ದೇ ಕ್ಯಾನ್ಸರ್ ಎಂಡೋಮೆಟೀರಿಯಲ್ ಕಾರ್ಸಿನೋಮಾ ಅಂತ ನಾವು ಹೇಳ್ತೇವೆ ಒಂದು ಹನ್ನೆರಡು ತಿಂಗಳು ಮುಟ್ಟು ಬರದೇ ಇರುವಾಗ ಅದು ಗರ್ಭಕೋಶ ಶ್ರಿಂಕ್ ಆಗ್ಬೇಕು ನಾನು ನಿಮಗೆ ಹೇಳಿದ್ದೆ ಆದರೆ ಕ್ಯಾನ್ಸರ್ ಸೆಲ್ಸ್ ಅದಕ್ಕೆ ಅಟ್ಯಾಕ್ ಮಾಡಿ ಆ ಶ್ರಿಂಕ್ ಆಗಿರುವಂತಹ ಗರ್ಭಕೋಶ ಪುನಃ ದಪ್ಪ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಗಡ್ಡೆ ರೂಪದಲ್ಲೇ ಬರ್ಬೇಕಂತ ಏನಿಲ್ಲ ಎಲ್ಲಾ ಗಡ್ಡೆಗಳು ಕ್ಯಾನ್ಸರ್ ಅಲ್ಲ ಮತ್ತೆ ಎಲ್ಲ ಕ್ಯಾನ್ಸರ್ ಗಡ್ಡೆ ರೂಪದಲ್ಲಿ ಕಾಣುವುದಿಲ್ಲ ಸೊ ಅಂತ ಹೇಳಿದ್ರೆ ಸೈಲೆಂಟ್ ಕಿಲ್ಲರ್ಸ್ ಇವರೆಲ್ಲ ಅಂದ್ರೆ ದೇವಡವ ಈ ಮುಟ್ಟು ಬರ್ತಾ ಇದ್ರೆ ಅಟ್ಲೀಸ್ಟ್ ಅವರು ಅವೇರ್ ಆಗಿರ್ತಾರೆ ಹೀಗೆ ಬರ್ಬೇಕು ಆ ಮುಟ್ಟು ನಿಂತೋಗಿದೆ ಅಲ್ಲ ಅಂತ ನೆಗ್ಲೆಕ್ಟ್ ಮಾಡಿ 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 ಅಂತ ಹೇಳಿದ್ರೆ ಅದು ಗರ್ಭಕೋಶದ ಇಡೀ ಇದಕ್ಕೆ ಮಾಂಸಖಂಡಗಳಿಗೆ ಸ್ಪ್ರೆಡ್ ಆಗಿ ಎದುರಿಗೆ ಇರುವ ಮೂತ್ರಕೋಶ ಹಿಂದಿರುವ ಮೋಷನಿನ ಜಾಗ ಸೈಡಿಗಿರುವ ಹೊಟ್ಟೆಯ ಪದರಗಳಿಗೆಲ್ಲ ಸ್ಪ್ರೆಡ್ ಆಗಿ ಅದರ ನಂತರ ಬರ್ತಾರೆ ಆದರೆ ಫಸ್ಟ್ ಲಕ್ಷಣವೇ ನಾವು ಕರೆಕ್ಟ್ ಅದನ್ನು ಇವ್ಯಾಲ್ಯೂಯೇಟ್ ಮಾಡಿದರೆ ಆ ಫಸ್ಟ್ ಸ್ಟೇಜಲ್ಲಿ ಬರೀ ಗರ್ಭಕೋಶದ ಹಂತದಲ್ಲಿರುವಾಗ ಕ್ಯಾನ್ಸರ್ ಗರ್ಭಕೋಶ ತೆಗ್ ತೆಗೆದ್ರೆ ಅದಕ್ಕೆ ಪೂರ್ತಿಯಾಗಿ ಟ್ರೀಟ್ಮೆಂಟ್ ನಾವು ಕೊಡ್ಬೋದು ಇನ್ನೊಂದು ನಾನು ಹೇಳಿದೆ ವಾಸನೆಯುಕ್ತ ಬಿಳಿ ಮುಟ್ಟಿ ಹಿಡ್ಕೊಂಡು ಬರ್ತಾರೆ ಕೆಲವು ಪೇಷಂಟು ಅದು ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಅಂದರೆ ಗರ್ಭಕಂಠದ ಕ್ಯಾನ್ಸರಿನ ಒಂದು ಲಕ್ಷಣ ಕ್ಯಾನ್ಸರ್ ಆಫ್ ಯೂಟ್ರೈನ್ ಸರ್ವಿಕ್ಸ್ ಅಂತ ಹೇಳ್ತೇವೆ ಸರ್ವೈಕಲ್ ಕಾರ್ಸಿನೋಮಾ ಅಂತ ಅದು ಏನಾಗಿರ್ತದಂತ ಹೇಳಿಕೆ ಅವರಿಗೆ ರಿಕರೆಂಟ್ ಅವಜೈನಲ್ ಇನ್ಫೆಕ್ಷನ್ ಆಗಿರುತ್ತೆ ಮುಂಚೆನೇ ಅವರಿಗೆ ಬಿಳಿ ಮುಟ್ಟು ಹಾಗೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕ್ಯಾನ್ಸರ್ ಇರುತ್ತೆ ಬಟ್ ಒಂದು ಸಲ ಮುಟ್ಟು ನಿಂತ ಮೇಲೆ ಮಧ್ಯ ಮಧ್ಯ ವಾಸನೆ ಪೂರಿತ ರಕ್ತ ಮತ್ತೆ ರೇಸಿ ಸಿರೋಸ್ಯಾಂಗಿನ ಅಂತ ಹೇಳ್ತೇವೆ ರಕ್ತ ಹಾಗೂ ರೇಸಿ ಮಿಕ್ಸ್ ಆಗಿ ಒಂಥರ ಸ್ಮೆಲ್ಲಿನ ಡಿಸ್ಚಾರ್ಜ್ ಬರ್ತದೆ ಅದು ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಇಲ್ಲ ಲಕ್ಷಣ ಲಾಸ್ಟ್ ನಾನು ಏನು ಹೇಳಿದೆ ವೇರಿಯನ್ ಕಾರ್ಸಿನೋಮದು ಲಕ್ಷಣ ಅದು ತೀರ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಸೆವೆಂಟಿ ಆ ಏಜಲ್ಲಿ ಆಹಾರ ತಿನ್ನದೇ ಇರುವ ತಿನ್ನೋದಿರೋದಲ್ಲ ಆಹಾರ ತಗೊಳ್ತಾ ಇದ್ರು ಸಹ ಸ್ವಲ್ಪ ತಿಂದಾಗ ಅವರಿಗೆ ಹೊಟ್ಟೆ ಫುಲ್ ಆದಾಗೆ ಆಗೋದು ತೀರವಾದ ವೆಯ್ಟ್ ಲಾಸ್ ಮತ್ತೆ ಹೊಟ್ಟೆಯು ಹಾಗೆ ಆಗುದು ಮತ್ತೆ ಇದು ಹೊಟ್ಟೆಯ ಗಾತ್ರದಲ್ಲಿ ಬೆಳವಣಿಗೆ ಅಂದರೆ ಹೊಟ್ಟೆಯಲ್ಲಿ ನೀರು ತುಂಬಿದಾಗೆ ಆಗುದು ಎಸೈಟಿಸ್ ಅಂತ ಹೇಳ್ತೇವೆ ಉಸಿರು ತೆಗಿಲಿಕ್ಕೆ ಕಷ್ಟ ಆಗ್ತಾ ಇರೋದು ಯಾಕಂದ್ರೆ ಅದು ಲಾಸ್ಟ್ ಸ್ಟೇಜ್ ಅಲ್ಲಿ ಆಲ್ರೆಡಿ ಅದು ಹೊಟ್ಟೆಗೆಲ್ಲ ಸ್ಪ್ರೆಡ್ ಆಗಿ ಹೊಟ್ಟೆ ಫುಲ್ ಎಲ್ಲ ನೀರು ತುಂಬಿ ಅವರ ಲಂಗ್ಸಲ್ಲಿ ಸಹ ಉಸಿರಾಡಲಿಕ್ಕೆ ಪವರ್ ಕಡಿಮೆ ಆದ ನಂತರ ಬರುವಂಥ ಲಾಸ್ಟ್ ಸ್ಟೇಜಲ್ಲಿ ಬರುವಂಥದ್ದು ಕ್ಯಾನ್ಸರ್ ಅಂತ ಹೇಳಿದ್ರೆ ಒರಿಯನ್ ಕ್ಯಾನ್ಸರ್ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಮುಟ್ಟು ನಿಂತ ಮೇಲೆ ಬರುವಂತ ಅಥವಾ ಮುಟ್ಟು ನಿಲ್ಲುವ ಆಸ್ಪಾಸ್ ಪೆರಿಮೆನೋಪಲ್ ಫ್ರಿಮೆನೋಪಾಸಲ್ಲಿ ಏಜ್ ಗ್ರೂಪ್ ಅಲ್ಲಿ ಬರುವಂತ ಒಂದು ಚಿಕ್ಕ ಲಂಪ್ ಇರ್ತದೆ ಅಂದ್ರೆ ಅವರು ಏನ್ ಮಾಡ್ತಾರೆ ಮಹಿಳೆಯರು ಹೆಚ್ಚಾಗಿ ಅವರ ದೇಹವನ್ನು ಸೆಲ್ಫ್ ಎಕ್ಸಾಮಿನೇಷನ್ ಯಾರು ಮಾಡ್ಕೊಳ್ಳೋದಿಲ್ಲ ಒಂದು ಏನಿದೆ ಒಂದು ಟ್ಯಾಬು ಇದೆ ಅಯ್ಯೋ ಅದು ಮುಟ್ಟಿದ್ರೆ ಏನಾದ್ರೂ ಕಂಡ್ರೆ ಏನ್ ಮಾಡೋದಪ್ಪ ಒಂಥರ ಹಿಂಜರಿಕೆ ಮುಟ್ಟಿ ಗಂಟು ಕಂಡ್ರೆ ಅದು ಹತ್ರ ಹೋಗಲೇಬೇಕು ಅದ್ರ ಬದಲು ನಾವು ಮುಟ್ಟದೇ ಇರುವುದೇ ಒಳ್ಳೆಯದು ಅದು ತಪ್ಪು ಸೆಲ್ಫ್ ಎಕ್ಸಾಮಿನೇಷನ್ ನಿಮ್ಮ ದೇಹವನ್ನು ನೀವು ನೋಡದೆ ಬೇರೆ ಯಾರೂ ಅದನ್ನ ಕಂಡುಹಿಡಿಲಿಕ್ಕೆ ಆಗೋದಿಲ್ಲ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನಲ್ಲಿ ಬರುವಂತ ಏನಾದರೂ ಅವರಿಗೆ ಗುಳ್ಳೆಗಳು ಕಂಡ್ರೆ ಅದು ಮುಟ್ಟು ನಿಲ್ಲುವ ಏಜಲ್ಲಿ ಅಂತ ಹೇಳಿದರೆ ಫಸ್ಟ್ ಹೋಗಿ ಡಾಕ್ಟ್ರ್ ಹತ್ರ ಅದನ್ನು ಬಯಾಪ್ಸಿಯಾ ಏನಾದರೂ ಮಾಡಿ ಪರೀಕ್ಷೆಗೆ ಒಳಪಡಿಸೋದು ಒಳ್ಳೇದು ಯಾಕಂತ ಬ್ರೆಸ್ಟ್ ಅಲ್ಲಿ ಸಹ ನಮ್ಮ ತಿಂಗಳಿದು ಮುಟ್ಟು ನಿಂತ ಮೇಲೆ ಅಲ್ಲಿ ಸಹ ಇರುವಂಥ ಹಾರ್ಮೋನ್ ಆಕ್ಟಿವ್ ಸೆಲ್ಸ್ ಶ್ರಿಂಕ್ ಆಗಬೇಕು ಹೇಗೆ ನಮ್ಮ ಗರ್ಭಕೋಶ ಶ್ರಿಂಕ್ ಆಗ್ತದೆ ಗರ್ಭಕೋಶದ ಕೆಲಸ ಮುಗ್ದಿದೆ ಮೇನ್ ಕೆಲಸ ಗರ್ಭಕೋಶದ್ದು ಒಂದು ಮಗುವನ್ನು ಹೆತ್ತು ಕೊಡುವಂತದ್ದು ಸೊ ಓವಿಲೇಶನ್ ಇಲ್ಲದಿದ್ದಾಗ ಗರ್ಭಕೋಶ ಹೇಗೆ ಶ್ರಿಂಕ್ ಆಗ್ತದೆ ಹಾಗೆ ಎದೆ ಹಾಲು ಕೊಡುವ ಅಂದ್ರೆ ಆ ಗರ್ಭಕೋಶ ಶ್ರಿಂಕ್ ಆದ ಮೇಲೆ ಬ್ರೆಸ್ಟ್ ಗೆ ಏನ್ ಸಿಗ್ನಲ್ ಅಂತ ಹೇಳಿದ್ರೆ ಇನ್ನು ಈ ಹಾರ್ಮೋನ್ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಇಲ್ಲ ಹಾಗೆ ಬ್ರೆಸ್ಟ್ ಅಲ್ಲಿ ಇರುವಂತ ಸೆಲ್ಸ್ ಸಹ ಶ್ರಿಂಕ್ ಆಗ್ಬೇಕು ಬಟ್ ಕೆಲವರಿಗೆ ಅಲ್ಲಿ ಸಹ ಆಕ್ಟಿವ್ ಆಗುವ ಚಾನ್ಸ್ ಇದೆ ಸೊ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ ಯಾಕಂತ ಹೇಳಿದ್ರೆ ಇನ್ನು ಮುಟ್ಟು ನಿಂತೋಯ್ತಲ್ಲ ಇನ್ನು ನನಗೆ ಏನು ಕ್ಯಾನ್ಸರ್ ಬರುವ ಸಾಧ್ಯತೆ ಇಲ್ಲ ಅಂತ ತಿಳ್ಕೊಳ್ತಾರೆ ಅದು ತಪ್ಪು ಅದ ಅವರು ನಿಯಮಿತವಾಗಿ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಕೊಂಡು ಮುಟ್ಟು ನಿಲ್ಲುವ ಏಜಲ್ಲಿ ಬರುವಂತ ಬ್ರೆಸ್ಟ್ ಕ್ಯಾನ್ಸರ್ ಅನ್ನು ಸಹ ಅವರು ತಡೆಗಟ್ಟು ಹ್ಮ್ ತಡೆಗಟ್ಟು ಯಸ್ ಮೇಡಮ್ ನೀವು ಹೇಳಿದ್ರಿ ಸೆಲ್ಫ್ ಎಕ್ಸಾಮಿನೇಷನ್ ಅಂತ ನಿಜವಾಗ್ಲೂ ಹೇಳಬೇಕು ಯಾಕಂತಂದ್ರೆ ಸಾಕಷ್ಟು ಮಹಿಳೆಯರು ಹೆದರ್ಕೊಳ್ತಾರೆ ಅಂದ್ರೆ ಇವಾಗ ಡಾಕ್ಟರ್ ಹೋದಾಗ ಏನೋ ಒಂದು ದೊಡ್ಡ ಕಾಯಿಲೆ ಆಗಿರ್ಬೋದೇನೋ ತರ ತಿಂಕ್ ಮಾಡ್ತಾರೆ ಅಂದ್ರೆ ಏನೋ ಅಂದ್ಕೊಳ್ತಾರೇನೋ ತರ ಸೊ ಅಂತ ಮಹಿಳೆಯರಿಗೆ ಒಂದು ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳಿಕೆ ಇಷ್ಟಪಡ್ತೀರ ಅಂತ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ ನಮ್ಮ ದೇಹವನ್ನು ನಾವು ಪ್ರೀತಿಸಬೇಕು ಖಂಡಿತ ನಾವು ಹೇಗೆ ಇರಲಿ ಆ ನಮ್ಮ ದೇವರು ಎಲ್ಲರನ್ನು ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ ಎಲ್ಲರೂ ಒಂದು ಬಿಳಿಯಾಗಿರುವುದಿಲ್ಲ ಎಲ್ಲರೂ ಒಂದು ಐಡಿಯಲ್ ಹೈಟ್ ಇರುವುದಿಲ್ಲ ಹೈಟ್ ವೀಟ್ ಎಲ್ಲರನ್ನು ದೇವರು ಬೇರೆ ಬೇರೆ ರೀತಿ ಎವ್ರಿ ಬಡಿ ಸ್ಪೆಷಲ್ ಹಾಗೆ ನಮ್ಮ ಬಾಡಿ ಸಹ ತುಂಬಾ ಸ್ಪೆಷಲ್ ನಮ್ಮ ದೇಹವು ತುಂಬಾ ಸ್ಪೆಷಲ್ ಯಾಕಂತ ಹೇಳಿದ್ರೆ ಅದರದ್ದು ತಲೆಯಿಂದ ಹಿಡಿದು ಬೇರೆ ಬೇರೆ ಅಂಗಾಂಗಗಳಿಗೆ ಒಂದು ಕನೆಕ್ಷನ್ ಮಾಡಿದ್ದಾರೆ ದೇವರು ಸೊ ಎಲ್ಲಿಯ ಒಂದು ಒಂದು ಪ್ರಕ್ರಿಯೆ ಆಗ್ತಾ ಇದ್ರೆ ಇನ್ನೊಂದು ಕಡೆ ಅದರದ್ದು ಇಫೆಕ್ಟ್ ಕಾಣ್ತಾ ಇರ್ತದೆ ಆದರೆ ದೇವರು ಏನು ಮಾಡಿದರೆ ನಮಗೆ ನಮ್ಮ ಇದನ್ನು ನೋಡಿಕೊಳ್ಳುವ ನಮ್ಮ ದೇಹವನ್ನು ಒಂದು ದೇಹವೇ ಮಂದಿರ ಅಂತ ಹೇಳ್ತೇವೆ ಸೊ ಹೇಗೆ ನಾವು ದೇವಸ್ಥಾನಕ್ಕೆ ದಿನ ಹೋಗಿ ದೇವರಿಗೆ ಕೈ ಮುಗಿತೇವೆ ಹಾಗೆ ದಿನ ನಮ್ಮ ದೇಹವನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಯಾಕಂತ ಹೇಳಿ ಹಿರಿಯವರು ಹೇಳ್ತಾರೆ ದಿನ ಬೆಳಿಗ್ಗೆ ಎದ್ದು ಹಲ್ಲುಜಬೇಕು ಬ್ರಷ್ ಸ್ನಾನ ಮಾಡಬೇಕು ಅದರ ಒಟ್ಟಿಗೆ ನಾವು ಇಂಥ ರೋಗ ಲಕ್ಷಣಗಳ ಬಗ್ಗೆ ತಿಳ್ಕೊಂಡು ಮಾಹಿತಿ ತಿಳ್ಕೊಂಡು ರೋಗ ಸ್ಟಾರ್ಟ್ ಆಗೋ ಮುಂಚೆ ನಾವು ಅರಿ ಅರಿವು ಇದರ ಬಗ್ಗೆ ಮೂಡಿಸ್ಕೊಂಡು ನಮ್ಮ ದೇಹವನ್ನು ನಾವು ದಿನ ಟೆಸ್ಟ್ ಮಾಡ್ಕೊಳ್ತಾ ಇರಬೇಕು ಏನೇ ಡೌಟ್ ಬಂದರೂ ಸಹ ಎಲ್ಲಿ ಸಹ ಇರ್ಬೋದು ಗುಳ್ಳೆ ನಾನು ನಾನೀಗ ಮಹಿಳೆಯರಲ್ಲಿ ಹೇಳಿದೆ ಬ್ರೆಸ್ಟ್ ಬೇರೆ ಬೇರೆ ಕಡೆದು ಎಲ್ಲ ಹೇಳಿದೆ ಈ ತರ ರೋಗ ಲಕ್ಷಣಗಳು ಬಂದರೆ ಬರ್ಬೇಕು ಅಂತ ನಾವು ರೋಗ ಲಕ್ಷಣಗಳಿಗೆ ಕಾದು ಕುತ್ಕೊಳ್ಬಾರ್ದು ನಿಯಮಿತವಾಗಿ ನಮ್ಮ ದೇಹವನ್ನು ನಾವು ದಿನ ಸ್ನಾನ ಹೇಗೆ ಮಾಡ್ತೇವೆ ಹಾಗೆ ದಿನಾ ನಮ್ಮ ಬ್ರೆಸ್ಟ್ ಅನ್ನು ನಾವು ಎಕ್ಸಾಮಿನೇಷನ್ ಮಾಡ್ಕೊಳ್ಬೇಕು ಏನು ನಮ್ಗೆ ಎಕ್ಸ್ರೇ ವಿಷನ್ ಬೇಕಂತ ಇಲ್ಲ ದೇವ್ರು ನಮ್ಮ ಕೈಯಲ್ಲಿ ಸ್ಪರ್ಶ ಇದನ್ನು ಕೊಟ್ಟಿದ್ದಾರೆ ಪವರ್ ಕೊಟ್ಟಿದ್ದಾರೆ ಅದರಲ್ಲೇ ನಮಗೆ ಏನಾದ್ರೂ ಡೌಟ್ ಬಂದ್ರೆ ತಕ್ಷಣ ವೈದ್ಯರಲ್ಲಿ ಹೋಗುದು ಮತ್ತೆ ನಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟದ್ದು ನಾನು ಹೇಳಿದ್ದೇನೆ ಬಿಳಿ ಮುಟ್ಟು ಬರುದು ಅಥವಾ ಮುಟ್ಟಲ್ಲದ ಟೈಮಲ್ಲಿ ಅಲ್ಲಿ ಮುಟ್ಟು ನಿಂತ ಮೇಲೆ ಮುಟ್ಟುಬರುದು ಇಂಥ ಲಕ್ಷಣಗಳ ಕಂಡ ತಕ್ಷಣ ನಾವು ವೈದ್ಯರಲ್ಲಿ ಹೋದರೆ ವೈದ್ಯರು ಏನು ಮಾಡ್ತಾರೆ ರೋಗವನ್ನು ಲಕ್ಷಣಗಳನ್ನು ಕಂಡು ಹಿಡಿದು ಅದಕ್ಕೆ ಮದ್ದು ಕೊಡ್ತಾರೆ ಹೌದು ಆದರೆ ಪೇಷಂಟೇ ಡಾಕ್ಟರ್ ಹತ್ರ ಹೋಗದೆ ಇದ್ದರೆ ನಾವೇನು ಏನೂ ಲಾಸ್ಟ್ ಸ್ಟೇಜಲ್ಲಿ ಬಂದಾಗ ನಮ್ಮ ಕೈಸ ಕಟ್ಟಿಬಿಡ್ತದೆ ಈಗ ಎಲ್ಲ ಸ್ಟೇಜಲ್ಲಿ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಫೆಸಿಲಿಟಿ ಇದೆ ಎಲ್ಲ ಕಡೆ ಇದೆ ನಮ್ಮ ಆಸ್ಪತ್ರೆಯಲ್ಲೂ ಇದೆ ಒಂದು ರೋಗ ಲಕ್ಷಣ ಹಿಡ್ಕೊಂಡು ಬಂದರೆ ಪರೀಕ್ಷೆ ಮಾಡುವಂಥ ಎಲ್ಲ ಬ್ಲಡ್ ಟೆಸ್ಟ್ ಆಗಲಿ ಸ್ಕ್ಯಾನಿಂಗ್ ಆಗಲಿ ಸಿ ಟಿ ಆರ್ ಐ ಈಗ ನಮ್ಮ ಆಸ್ಪತ್ರೆಯಲ್ಲೂ ಇದೆ ಸಾಧಾರಣ ಎಲ್ಲ ಆಸ್ಪತ್ರೆಯಲ್ಲಿ ಇದೆ ಮತ್ತೆ ಇಲ್ಲದಿದ್ದರೂ ಅವರು ಬೇರೆ ಕಡೆ ಈವನ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನೀವು ಕೇಳ್ಬೋದು ಚಿಕ್ಕ ಚಿಕ್ಕ ಹಾಸ್ಪಿಟ್ಲಲ್ಲಿ ಇಂಥ ಹಳ್ಳಿಗಳಲ್ಲಿ ಮಹಿಳೆಯರು ಏನು ಮಾಡಬೇಕಪ್ಪ ಅಂತ ಹತ್ತಿರದ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೋದು ಅಲ್ಲಿಂದ ಅವರಿಗೆ ತುಂಬ ಸ್ಕೀಮ್ ಇದೆ ಆರ್ ಬಿ ಎಸ್ ಕೆ ಅಂತ ಆಯುಷ್ಮಾನ್ ಭಾರತ ಹಾಗೆ ತುಂಬಾ ಹೈಯರ್ ಸೆಂಟರ್ ನಮ್ಮ ಈಗ ಆದರ್ಶ ಆಸ್ಪತ್ರೆಯಲ್ಲಿ ಎಲ್ಲ ಕ್ಯಾನ್ಸರ್ ಇಂದ ಹಿಡಿದು ಎಲ್ಲದಕ್ಕೆ ನಾವು ಎಂಪ್ಯಾನ ಎಂಪನಲ್ ಮಾಡಿಕೊಂಡು ಎಲ್ಲಾ ರೀತಿಯ ಸೌಲಭ್ಯ ಇದೆ ಸೊ ಹೈಯರ್ ಇದಕ್ಕೆ ಅವರು ಕಳಿಸಿಕೊಡ್ತಾರೆ ಕೊಡ್ತಾರೆ ಆದ್ರೆ ನಿಮ್ಮ ದೇಹದ ಬಗ್ಗೆ ಆಗುವಂತ ಚೇಂಜ್ ಅನ್ನ ನೀವೇ ನೋಟಿಸ್ ಮಾಡದೇ ಇದ್ರೆ ಯಾರು ಅದಕ್ಕೆ ಸ್ಪಂದನೆ ಕೊಡ್ಲಿಕ್ಕೆ ಆಗುದಿಲ್ಲ ಮೇಡಮ್ ನೀವ್ ಆವಾಗ ಹೇಳ್ತಾ ಇದ್ರಿ ಬಿಳಿ ಮುಟ್ಟು ಅಂತ ಹೇಳ್ತಾ ಇದ್ರಿ ಇವಾಗ ಹೆಚ್ಚಿನವರಲ್ಲಿ ಪೀರಿಯಡ್ ಕರೆಕ್ಟಾಗಿ ಆಗ್ತಾ ಇರ್ತದೆ ಬಟ್ ಅದ್ರ ಜೊತೆಗೆ ಇವಾಗ ಮಂತ್ಲಿ ಮಿಡಲ್ ಆಗಿರ್ಬೋದು ಸೊ ಆ ಟೈಮಲ್ಲಿ ಬಿಳಿಮುಟ್ಟು ಕೂಡ ಹೋಗ್ತದೆ ಇದು ಒಂದು ಟೈಪ್ ಆಫ್ ಅಂದರೆ ಲಕ್ಷಣ ಬಿಳಿಮುಟ್ಟು ಎಲ್ಲ ಬಿಳಿಮುಟ್ಟು ಕ್ಯಾನ್ಸರ್ ಅಲ್ಲ ಮತ್ತೆ ಕ್ಯಾನ್ಸರ್ ಬಿಳಿಮುಟ್ಟಾಗಿಯೇ ಅಂತ ಹೇಳ್ಲಿಕ್ಕೆ ಆಗುದಿಲ್ಲ ಬಿಳಿಮುಟ್ಟು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಒಂದು ನ್ಯಾಚುರಲ್ ಮೊಟ್ಟೆ ಬಿಡುಗಡೆ ಆಗುವ ಟೈಮ್ ಅಲ್ಲಿ ಎಲ್ಲಾ ಹೆಂಗಸರಿಗೆ ಬಿಳಿಮುಟ್ಟು ಬರುತ್ತೆ ಆದ್ರೆ ಆ ಬಿಳಿಮುಟ್ಟಲ್ಲಿ ವಿಧಗಳಿವೆ ಫಿಸಿಯೋಲಾಜಿಕಲ್ ಮತ್ತೆ ಪೆಥೊಲಾಜಿಕಲ್ ಪೆಥೊಲಾಜಿಕಲ್ ಅಂತ ನಾವು ಅದು ರೋಗದ ಲಕ್ಷಣ ಅಂತ ಅದಕ್ಕೆ ಯಾವಾಗ ಹೇಳ್ತಾವಂದ್ರೆ ತಿಂಗಳಿನ ಮೂವತ್ತು ದಿನಸ ಬಿಳಿ ಮುಟ್ಟು ಹೋಗ್ತಾ ಇರ್ತದೆ ಮತ್ತೆ ಗಾಢ ತುಂಬಾ ದಪ್ಪ ಒಂಥರ ಸ್ಮೆಲ್ ಬರ್ತಾ ಇರತ್ತೆ ಅದರದ್ದು ಕಲರ್ ಚೇಂಜ್ ಆಗಿ ಬಿಡ್ತದೆ ಹಳದಿ ಇರ್ಬೋದು ಹಸಿರು ಕಲರ್ ಇರ್ಬೋದು ಅದರೊಟ್ಟಿಗೆ ರಕ್ತ ಮಿಕ್ಸ್ ಆಗಿ ಬರ್ತಾ ಇರ್ಬೋದು ಮತ್ತೆ ಅದಕ್ಕೆ ಲೋಕಲ್ ನಾವು ಏನು ಕ್ಲೀನಾಗಿ ಇಟ್ಟುಕೊಂಡರೂ ಸಹ ಅದಕ್ಕೆ ಮದ್ದು ಮಾಡಿದರೆ ಸಹ ರಿಕರೆಂಟ್ ಅಂತ ಹೇಳ್ತೇವೆ ಅಂದರೆ ವಾಪಸ್ ವಾಪಸ್ ಬರುವಂಥ ಬಿಳಿಮುಟ್ಟು ಏನಿದೆ ಅಂಥ ಒಂದು ಬಿಳಿಮುಟ್ಟು ಕ್ಯಾನ್ಸರ್ ಆಗಿ ತಿರುಗುವ ಸಾಧ್ಯತೆ ಇದೆ ಕ್ಯಾನ್ಸರ್ ಅಂತ ಹೇಳುವಂಥದ್ದು ಡೈರೆಕ್ಟ್ ಒಂದೇ ಸಲಕ್ಕೆ ಕ್ಯಾನ್ಸರ್ ಆಗುವುದಲ್ಲ ಈ ಗರ್ಭಕೋಶದ ಕ್ಯಾನ್ಸರ್ ಅಲ್ಲಿ ಫಸ್ಟ್ ಸ್ಟೇಜಲ್ಲಿ ಇನ್ಫೆಕ್ಷನ್ ಈ ಎಚ್ ಪಿ ವಿ ಇನ್ಫೆಕ್ಷನ್ ಆ ಬಿಳಿಮುಟ್ಟ ಅಂತ ಹೇಳುವ ಸ್ಟೇಜಲ್ಲೇ ಅದಕ್ಕೆ ಮದ್ದು ಮಾಡಿದ್ರೆ ಅದು ಕ್ಯಾನ್ಸರ್ ಆಗಿ ತಿರುಗ್ಲಿಕ್ಕೆ ಆ್ಯಕ್ಚುಲಿ ನಾವು ತಡಿಬೋದು ತಡಿಬಹುದು ಸ್ಟೇಜ್ ಅಪ್ ಟಿಲ್ ಕ್ಯಾನ್ಸರ್ ಆಗಿ ಮಾರ್ಪಡುವ ಮುಂಚೆ ಮೆಟಾಪ್ಲೇಸಿಯಾ ಡಿಸ್ಪ್ಲೇಸಿಯಾ ಅಂತ ಎಲ್ಲ ಇರ್ತದೆ ಆ ಲೆವೆಲ್ ತನಕ ನಾವು ಟ್ರೀಟ್ಮೆಂಟ್ ಕೊಡಬಹುದು ಈವನ್ ಕ್ಯಾನ್ಸರ್ ಅಲ್ಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತನಕ ಸಹ ಗರ್ಭಕೋಶ ತೆಗೆದ್ರೆ ಮತ್ತೆ ಅದಕ್ಕೆ ರೇಡಿಯೇಷನ್ ಆ ಜಾಗಕ್ಕೆ ಕೊಟ್ಟರೆ ಅಲ್ಲಿಯೇ ಇರುವಂತಹ ಕ್ಯಾನ್ಸರ್ ಅನ್ನು ನಾವು ಗುಣಪಡಿಸಿದ್ರೆ ಇವನ್ ಆವಾಗ ಪೂರ್ತಿ ಅವರು ಗುಣ ಗುಣವಂತರಾಗಿ ಹೊರಗಡೆ ಬರ್ಬೋದು ಫುಲ್ಲಿ ಟ್ರೀಟ್ ಮಾಡಬಹುದು ಬಟ್ ಒಂದು ಸ್ಟೇಜಿನ ನಂತರ ಅದು ಬೇರೆ ಕಡೆಗೆ ಹರಡಿದ ನಂತರ ಅದಕ್ಕೆ ತೀವ್ರವಾದ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಸೊ ಅದೇ ನಾನು ಹೇಳ್ತಾ ಇರೋದು ಬಿಳಿಮುಟ್ಟು ಬಂದ ತಕ್ಷಣ ಒಂದು ಸಲ ಬಂದು ವೈದ್ಯರ ಹತ್ರ ಇದು ಮಾಡಿ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತಾರೆ ಆ ಬಿಳಿಮುಟ್ಟು ಕ್ಯಾನ್ಸರಾ ಅಂತ ಅದರಲ್ಲಿ ಅದು ಬೇಸಿಕ್ ಟೆಸ್ಟ್ ಅದು ಪ್ಯಾಪ್ಸ್ಮಿಯರ್ ಅಂತ ಹೇಳುವಂಥದ್ದು ಅದನ್ನು ಎಲ್ಲ ಪ್ರಸೂತಿ ಮತ್ತು ಸ್ತ್ರೀರೋಗ ಅಂದರೆ ಗೈನಕಾಲಜಿಸ್ಟ್ನವ್ರು ನಾವು ಮಾಡ್ತಾ ಇದ್ದೇವೆ ಎಚ್ ಪಿ ವಿ ಡಿ ಎನ್ ಎ ಟೆಸ್ಟ್ ಅಂತ ಮಾಡ್ತೇವೆ ಅಂದರೆ ಆ ಗರ್ಭಕೋಶದ ಬಾಯನ್ನು ಒಂದು ಲೈಟ್ ಹಾಕಿ ನೋಡಿ ಅದರದ್ದು ಪರೀಕ್ಷೆ ಮಾಡುವಂಥ ಇಂಥದ್ದೆಲ್ಲ ಮಾಡಲಿಕ್ಕೆ ನಮ್ಮ ಹತ್ರ ಆಪ್ಷನ್ ಇದೆ ಸೊ ಕ್ಯಾನ್ಸರ್ ಆಗಿ ಮಾರ್ಪಾಡುವ ಮುಂಚೆ ಅದಕ್ಕೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡುವ ಸಾಧ್ಯ ಮಹಿಳೆಗೆ ಮೆನಪೋಸ್ ಆಗಿದೆ ನಿಮ್ಮ ಬಳಿ ಬರ್ತಾರೆ ಸೊ ಯಾವ್ದೆಲ್ಲ ಟ್ರೀಟ್ಮೆಂಟ್ ಇದೆ ಅಂತ ಅವರಿಗೆ ಅವರಿಗೆ ಓಕೆ ಸೊ ಯೂಶಲಿ ನಾವು ಮೆನೊಪಾಸ್ ಇದು ನಾನು ಹೇಳಿದಲ್ಲ ಈ ರೀತಿ ಸಮಸ್ಯೆಗಳು ಬರ್ಬೋದು ಅಂತ ಹಾಟ್ ಫ್ಲಶಸ್ ಮತ್ತು ನೈಟ್ ಸ್ವೆಟ್ಸ್ ಮಾಸ್ಟಿಯೋಪೊರೋಸಿಸ್ ಅಂತ ಹೇಳುವಂಥದ್ದು ಸೊ ಈ ಎಲ್ಲ ಬೇ ರೋಗಲಕ್ಷಣಗಳಿಗೆ ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಕೊಡ್ತೇವೆ ಎಚ್ ಆರ್ ಟಿ ಅಂತ ಹೇಳ್ತೇವೆ ಸೊ ಇದೇನಪ್ಪ ಇದು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಹೇಳಿದರೆ ಮುಟ್ಟು ಒಂದು ಮಹಿಳೆಗೂ ಹನ್ನೆರಡು ತಿಂಗಳು ಬರ್ತಾ ಇರುವ ಇಲ್ಲದೆ ಇರುವ ಸಂದರ್ಭದಲ್ಲಿ ಮೆನೋಪಾಸ್ ಆಗಿದೆ ಅಂತ ಅಥವಾ ಬೇಗನೆ ಅವರಿಗೆ ಬ್ಲೀಡಿಂಗ್ ಇಲ್ಲದೆ ಇರುವ ಸಂದರ್ಭದಲ್ಲಿ ನಲವತ್ತು ವರ್ಷದ ಒಳಗೇನೆ ಅವರಿಗೆ ಗರ್ಭಕೋಶ ಇದ್ದಿದ್ದಾರೆ ಸೊ ಆವಾಗ ಅಂಡಾಶೆಯದು ಫಂಕ್ಷನ್ಸ್ ಕುಂಠಿತವಾಗಿರೋದ್ರಿಂದ ಅವರಿಗೆ ನಾವು ಹಾರ್ಮೋನ್ ಕೊಡಬೇಕಾಗ್ತದೆ ಅಥವಾ ನಾ ಹೇಳಿದೆ ಕ್ಯಾನ್ಸರ್ ಕ್ಯಾನ್ಸರ್ ಬರುವಂತ ಬೇರೆ ಕಡೆಯ ಕ್ಯಾನ್ಸರ್ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದಾಗ ಇಲ್ಲಿ ಇವರಿಗೆ ಮೆನಪಾಸಿದ್ದು ಸಿಂಪ್ಟಮ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಯಂಗ್ ಇದ್ದವರಿಗೆ ಅಂತವರಿಗೆ ನಾವು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಅಂತ ಕೊಡ್ತೇವೆ ಇದರಲ್ಲಿ ಏನೆಲ್ಲ ಕೊಡ್ತೇವೆ ಹಾರ್ಮೋನ್ಸ್ ಹಾರ್ಮೋನ್ಸ್ ಅಂತ ಹೇಳುವಾಗ ಇಷ್ಟೋ ಜನ್ ಬರುತ್ತೆ ನಮ್ಮದು ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಉತ್ಪತ್ತಿ ಸ್ಟಾಪ್ ಆಗಿರುವಂಥ ಹಾರ್ಮೋನನ್ನ ನಾವು ಟ್ಯಾಬ್ಲೆಟ್ ಅಥವಾ ಬೇರೆ ಬೇರೆ ರೂಪದಲ್ಲಿ ಅದನ್ನ ಆ ಮಹಿಳೆಗೆ ಕೊಡ್ಬೋದು ಇಷ್ಟೋ ಜನ್ ಟ್ಯಾಬ್ಲೆಟ್ ಕೊಡ್ತೇವೆ ಪ್ರೊಜೆಸ್ಟ್ರಾನ್ ಅಂತ ಇದೆ ಎರಡರದ್ದು ಕಾಂಬಿನೇಷನ್ ಕೊಡ್ತೇವೆ ಪ್ಯಾಚ್ ಅಂತ ಹಾಕ್ಬೋದು ಅಂದ್ರೆ ಅದನ್ನ ಬಾಡಿಯಲ್ಲಿ ಹೇಗೆ ಅದು ರಿಲೀಸ್ ಆಗ್ತದೆ ಹಾಗೆ ಆ ಪ್ಯಾಚ್ ಒಂದು ಚಿಕ್ಕ ಸರ್ಜರಿ ಮಾಡಿ ಅವರ ಹೊಟ್ಟೆಯ ಅದನ್ನ ನಾವು ಅಟ್ಯಾಚ್ ಮಾಡಿದ ತಕ್ಷಣ ಬಾಡಿಯಲ್ಲಿ ಹೇಗೆ ಅದು ಪಲ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇತ್ತು ಹಾಗೆ ಈ ಹಾರ್ಮೋನ್ ಕೂಡ ರಿಲೀಸ್ ಆಗುವಾಗೆ ಅಂತ ಎಲ್ಲ ಸೌಲಭ್ಯಗಳು ಈಗಿನ ಕಾಲದಲ್ಲಿ ಇದೆ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ಇದೆ ಈಗ ಹಾಟ್ ಫ್ಲಶ್ ಬರುವಂತ ಮಹಿಳೆಗೆ ಟ್ಯುಬಲ್ ಆನ್ ಅಂತ ನಾವು ಬೇರೆ ಅದು ಇಷ್ಟೋ ಪ್ರೊಜೆಸ್ಟ್ರಾನ್ ಅಲ್ಲ ಬೇರೆ ಗ್ರೂಪ್ ಆಫ್ ಮಾತ್ರೆಗಳಿವೆ ಬೇರೆ ಹಾರ್ಮೋನ್ ಅಲ್ಲದೆ ಸಹ ಐಸೋಫ್ಲೇವನ್ಸ್ ಅಂತ ನಾವು ಕೊಡ್ತೇವೆ ಅಂದ್ರೆ ಪ್ಲಾಂಟ್ ಸೋರ್ಸ್ ಇಂದ ಬರುವಂತದ್ದು ಮತ್ತೆ ಕ್ಯಾಲ್ಶಿಯಂ ಕ್ಯಾಲ್ಶಿಯಂ ಅನ್ನ ನಾವು ಯೂಶಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಮುಟ್ಟು ನಿಲ್ಲುವ ಮುಂಚೆ ಲಕ್ಷಣಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣವೇ ನಾವು ಕ್ಯಾಲ್ಶಿಯಂ ಹಾಗೂ ವಿಟಮಿನ್ ಡಿ ತ್ರೀ ಕೋರ್ಸನ್ನು ಎಲ್ಲ ಮಹಿಳೆಯರಿಗೆ ಯೂಶಲಿ ಫಾರ್ಟಿ ಹತ್ರ ಬರುವಾಗ ಫೋರ್ಟಿ ಫೈವ್ ಬರುವಾಗ ಒಂದು ಕ್ಯಾಲ್ಶಿಯಂ ಪ್ರೊಫೆಲೆಕ್ಸಿಸ್ ಅಂತ ಕೊಟ್ಟು ಬಿಡ್ತೇವೆ ಅಂತ ಹೇಳಿದರೆ ಅವರ ಬಾಡಿಯಲ್ಲಿ ಇಂತಿಷ್ಟು ಲೆವೆಲ್ ಕ್ಯಾಲ್ಶಿಯಮ್ಮು ಮೇಂಟೈನ್ ಹಾಗೆ ಹಾಗೂ ಅವರ ಬೋನ್ಗಳು ವೀಕ್ ಆಗದಿದ್ದಾಗೆ ನಾವು ಡೈಲಿಯ ಅಥವಾ ವಾರಕ್ಕೆ ಒಂದು ಸಲ ಅವರ ಬಾಡಿಯಲ್ಲಿ ಎಷ್ಟು ಕ್ಯಾಲ್ಶಿಯಂ ಅಂಶಗಳು ಕಡಿಮೆ ಇದೆ ಆ ನಿಟ್ಟಿನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು ಮತ್ತೆ ಈ ಆಲ್ಟರ್ನೇಟಿವ್ ಥೆರಪಿ ಅಂತ ಹೇಳುವಾಗ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಅವರಿಗೆ ನಾವು ಮನಸ್ಸನ್ನು ರಿಲ್ಯಾಕ್ಸ್ ಮಾಡಲಿಕ್ಕೆ ಬರುವಂತ ಇದು ಲೈಫ್ ಸ್ಟೈಲ್ ಚೇಂಜಸ್ ಅಂತ ಹೇಳಿದ್ರೆ ಡಯೆಟ್ ಅಲ್ಲಿ ಹೇಳ್ತೇವೆ ಏನೆಲ್ಲ ಫುಡ್ ತಗೊಳ್ಬಹುದು ಅವರು ಅಂತ ಹೇಳ್ತೇವೆ ವಾಕಿಂಗ್ ಯೋಗ ಇರ್ಬೋದು ಮೆಡಿಟೇಷನ್ ಇರ್ಬೋದು ಇದೆಲ್ಲವೂ ಒಂದು ಹೊಲಿಸ್ಟಿಕ್ ಅಪ್ರೋಚ್ ಟುವರ್ಡ್ಸ್ ಮೆನೋಪಾಸ್ ಅಂದರೆ ಒಂದೇ ಮದ್ದಲ್ಲಿ ನಾವು ಇದಕ್ಕೆ ಟಾರ್ಗೆಟ್ ಮಾಡಿ ಇದಕ್ಕೆ ನಾವು ಪರಿಹಾರ ಕೊಡ್ತೇವೆ ಅಂತ ಹೇಳಲಿಕ್ಕೆ ಇದೆಲ್ಲರ ಜೊತೆಗೆ ಒಂದು ಮೆನೊಪಾಸ್ ಅನ್ನ ಆ ಮಹಿಳೆ ಅಂತ ಹೇಳಿದ್ರೆ ಮನೆಯವರ ಸಹಕಾರ ತುಂಬಾ ಇಂಪಾರ್ಟೆಂಟ್ ಇಷ್ಟು ದಿನ ಆ ಮಹಿಳೆಯು ಒಂದು ಅವರ ಫ್ಯಾಮಿಲಿಗೋಸ್ಕರ ಅವರ ಇಡೀ ಇದನ್ನ ಅವಳು ಅವಳ ಯೂತ್ ಅನ್ನ ಕೊಟ್ಟಿರ್ತಾಳೆ ಸೊ ಅವಳಿಗೆ ಅಂಥ ಮಹಿಳೆಗೆ ಮುಟ್ಟು ನಿಲ್ಲುವ ಸಂದರ್ಭದಲ್ಲಿ ಒಂಥರ ಏನಾಗತ್ತೆ ನಂದಿಂದು ನನ್ನಿಂದ ಇನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಂದೆಲ್ಲ ನಿಂತು ಬಿಟ್ಟಿದೆ ಇನ್ನು ನನಗೆ ಏನು ಇದೇ ಇಲ್ಲ ಪವರೇ ಇಲ್ಲ ಅನ್ನುವಂಥ ಸಂದರ್ಭ ಕೂಡ ಬರ್ಬೋದು ಆ ಮಹಿಳೆಯರಿಗೆ ಅಂತವರಲ್ಲಿ ಆತ್ಮಸ್ಥೈರ್ಯ ತುಂಬಿ ಮನೆಯವರು ಸಹಕಾರ ಕೊಟ್ಟರೆ ಮಾತ್ರ ಅಂಥ ಮಹಿಳೆಯು ಈ ಮೆನೋಪಾಸ್ ಅನ್ನುವಂಥ ಸ್ಟೇಜ್ ದಾಟಿ ಮುಂದೆ ಹೋಗಲಿಕ್ಕೆ ಸಾಧ್ಯ ಇದೆ ಇಲ್ಲ ಅಂತ ಹೇಳಿದ್ರೆ ಯಾವ ನಾವು ಯಾವ ಮದ್ದು ಕೊಟ್ಟರು ಸಹ ಅದು ಅವರಿಗೆ ತಾಗೋದಿಲ್ಲ ಸೋಷಿಯಲ್ ಫ್ಯಾಕ್ಟರ್ಸ್ ಆ ವೆರಿ ಇಂಪಾರ್ಟೆಂಟ್ ಈಗ ಏನಾಗುತ್ತೆ ಒಂದು ಫಂಕ್ಷನಿಗೆ ಹೋಗ್ತಾರೆ ಮುಟ್ಟು ನಿಂತು ಬಿಟ್ಟಿದೆ ಪಾಪ ಆ ಹಾಟ್ ಫ್ಲಶಿಂದ ಹಿಡಿದು ಅವರದ್ದು ಇಡೀ ಬಾಡಿ ಒದ್ದೆ ಆಗಿ ಬ್ಲೌಸ್ ಎಲ್ಲ ಒದೇ ಆಗುತ್ತೆ ಜನ ಎಲ್ಲ ನಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಾಗಿದೆ ಅಪ್ಪ ಇವ್ರಿಗೆ ಬಿ ಪಿ ಇದೆಯಾ ಇವ್ರಿಗೇನು ಈ ರೀತಿ ಆಗ್ತಾ ಇದೆ ಅಂತ ಹಾಗೆ ಮಾಡುವ ಬದಲು ಏನಾಗಿದೆ ಇದೆಲ್ಲರಿಗೆ ಆಗುವಂಥದ್ದೇ ಇದೇನು ಸ್ಪೆಷಲ್ ಅಲ್ಲ ಅಂತ ಒಂದು ಮಹಿಳೆಯು ಅವರಿಗೆ ಇದು ಪ್ರೋತ್ಸಾಹ ಕೊಟ್ಟರೆ ಇಲ್ಲಾದ್ರೆ ಅವ್ರು ಏನಾಗುತ್ತಾರೆ ಸೋ ಸೋಷಿಯಲ್ ಸ್ಟಿಗ್ಮಾ ಮನೆ ಒಳಗಡೆ ಕೂ ಕೂಡಿ ಹಾಕಿದಾಗೆ ಅವರು ಹೊರಗಡೆ ಬರಲಿಕ್ಕೆ ಹಂಚ್ತಾರೆ ಸೊ ಮದ್ದಿನ ಜೊತೆಗೆ ನಮ್ಮ ಸಮಾಜದಲ್ಲಿ ಕೂಡ ಇದ್ರ ಅರಿವು ಮೂಡಿಸಿ ಮಹಿಳೆಯರ ಮನೆಯಲ್ಲಿ ಸಹ ಇದ್ರ ಅರಿವು ಮೂಡಿಸಬೇಕು ಈ ಅರಿವಿನ ಕಾರ್ಯಕ್ರಮ ನಾವು ಮಾಡಿ ಅಂದ್ರೆ ಮಾತೃ ಜೊತೆಗೆ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ತುಂಬಾ ಮುಖ್ಯ ಆಗಿರ್ತದೆ ಅಲ್ವಾ ಐಸ್ ಇನ್ನೊಂದು ಕೇಳ್ಬೇಕು ಇವಾಗ ಮೆನಪೋಸ್ ಇಲ್ದೆ ಅವರ ಪಿರಿಯಡ್ ಎನ್ನುವಂತದ್ದು ನಾರ್ಮಲ್ ಆಗಿ ಎಂಡ್ ಆಗ್ಬೇಕು ಅಂತ ಇದ್ರೆ ಸೊ ಏನೆಲ್ಲ ಒಂದು ಪ್ರಿಕಾಷನ್ಸ್ ಮಾಡ್ಬೇಕು ಮಾಡ್ಕೊಳ್ಬೇಕಾಗ್ತದೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯೂಶಲಿ ಅವರು ಆಕ್ಟಿವ್ ಇರಬೇಕು ಹ್ಮ್ ಏನಂತ ಹೇಳಿದರೆ ಅವರ ಫಾರ್ಟಿ ಫಾರ್ಟಿ ಫೈವ್ ಆಗುವ ತನಕ ಕಾಯೋದಲ್ಲ ಅವರು ಅವರ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲೇ ಅವರು ಆ್ಯಕ್ಟಿವಿಟೀಸನ್ನು ಅವರ ಎಕ್ಸಸೈಸ್ ನಿಯಮಿತವಾಗಿ ಎಕ್ಸಸೈಸ್ ಮಾಡಬೇಕು ಡಯೆಟಲ್ಲಿ ಒಳ್ಳೆಯ ಆಹಾರವನ್ನು ತಗೊಳ್ಬೇಕು ಯಾವುದಂತ ಹೇಳಿದರೆ ಸೊಪ್ಪು ತರಕಾರಿ ಬೇಳೆಕಾಳುಗಳು ಪ್ರೋಟೀನ್ ರಿಚ್ ಕ್ಯಾಲ್ಶಿಯಮ್ ಇರುವಂಥದ್ದು ಮೆನೋಪಾಸ್ ಆಗಲಿಕ್ಕೆ ಅವರು ಪೂರಿಕ್ ಪೂರಕವಾಗಿ ಅಂದರೆ ಬಾಡಿಯನ್ನು ರೆಡಿ ಮಾಡಿ ಇದು ಮಾಡಿದ್ರೆ ಅದನ್ನ ಗೆಲ್ಬಹುದು ಒಂದು ಮಹಿಳೆ ಡಯಟ್ ಅಲ್ಲಿ ಕ್ಯಾಲ್ಶಿಯಂ ರಿಚ್ ಅಂತ ಹೇಳುವಾಗ ಡ್ರೈ ಫ್ರೂಟ್ಸ್ ಬರ್ತದೆ ನಟ್ಸ್ ಬರ್ತದೆ ರಾಗಿ ಬರ್ತದೆ ಸೊಪ್ಪು ತರಕಾರಿಗಳು ಬರ್ತದೆ ಹಾಲು ಬರ್ತದೆ ಎಲ್ಲ ನಿಯಮಿತವಾಗಿ ಅವರು ತಗೊಳ್ತಾ ಇರಬೇಕು ಆರೋಗ್ಯ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಯಮಿತವಾಗಿ ವೈದ್ಯರಲ್ಲಿ ಸಲಹೆ ಪಡ್ಕೊಂಡು ಒಂದು ಫುಲ್ ಬಾಡಿ ಚೆಕ್ಅಪ್ ಏನಾದ್ರೂ ಒಂದು ಮಾಡ್ಕೊಳ್ತಾ ಗರ್ಭಕೋಶದ ಬಾಯಿದು ಚೆಕಪ್ ಪ್ಯಾಪ್ಸ್ಮಿಯರ್ ಹೇಳಿದೆ ನಾನು ಗರ್ಭಕೋಶದ ಸ್ಕ್ಯಾನಿಂಗ್ ಅಂಥದ್ದೆಲ್ಲ ಮಾಡಿಕೊಂಡು ಪ್ರಿಪೇರ್ಡ್ ಆಗಿರಬೇಕು ಅಂದ್ರೆ ಅದು ನಿಲ್ಲಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅದನ್ನು ಗೆಲ್ಲಿಕ್ಕೆ ಮಾತ್ರ ನಾವು ಸಾಧ್ಯ ಇದೆ ಸೊ ಅದನ್ನ ಅದು ಸಹ ನಮ್ಮ ಜೀವನದ ಒಂದು ಹಂತವನ್ನು ಹಂತ ಅಂತ ಇಣಿಸ್ಕೊಂಡು ಅವರು ಅದನ್ನ ಅಡ್ಯಾಪ್ಟ್ ಮಾಡಿಕೊಂಡ್ರೆ ಮೆನಪೋಸ್ ಆದ ನಂತರ ಬರುವಂತ ಸಮಸ್ಯೆಗಳನ್ನು ನಾವು ಕೊನೆಯದಾಗಿ ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಸಂರಕ್ಷಣೆ ಮಾಡ್ಕೊಳ್ಬೇಕು ಮೇಡಮ್ ಇದ್ರ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ ಓಕೆ ಏನಂತ ಹೇಳಿದ್ರೆ ಯೂಶಲಿ ಮೆನ್ಸಸ್ ಬರುವಾಗ ನಾವು ಹೈಜೀನ್ ಪ್ರತಿ ತಿಂಗಳು ಮೆನ್ಸಸ್ ಬರುವಾಗ ಅದನ್ನ ಆ ಟೈಮಲ್ಲಿ ಒಳ್ಳೆಯ ಆಹಾರ ಅಂದರೆ ಮೈಯಲ್ಲಿ ರಕ್ತ ಕಡಿಮೆ ಆಗದಿದ್ದಾಗೆಲ್ಲ ಕಾಪಾಡಿಕೊಂಡು ಬರಬೇಕು ಎನಿಮಿಯಾ ಅಂತ ಹೇಳೋದು ರಕ್ತಹೀನತೆ ಅಂತ ಏನು ಹೇಳ್ತೇವೆ ಅದು ಫುಡ್ ಫುಡ್ಡಲ್ಲಿ ಸೊಪ್ಪು ತರಕಾರಿ ಅದನ್ನೆಲ್ಲ ತಗೊಳ್ತಾ ಇರಬೇಕು ಮುಟ್ಟಾಗತ್ತಪ್ಪ ಆಗತ್ತಪ್ಪ ಬಿಡುತ್ತಪ್ಪ ಅಂತ ಬಿಟ್ಬಿಡಬಾರ್ದು ಆ ಟೈಮಲ್ಲಿ ಸಹ ಒಳ್ಳೆ ರೆಸ್ಟ್ ಮತ್ತು ಒಳ್ಳೆಯ ಇದು ಪೌಷ್ಟಿಕ ಆಹಾರ ಮತ್ತು ಅದು ಮೆನ್ಸಸ್ಸಾಗಿ ನಿಲ್ಲುವ ಟೈಮಲ್ಲಿ ಒಂದು ಪ್ರೆಗ್ನೆನ್ಸಿ ಸಹ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿಯಲ್ಲಿ ನಾವು ಒಂಬತ್ತು ತಿಂಗಳು ಸಹ ಕಬ್ಬಿಣಾಂಶ ಕ್ಯಾಲ್ಸಿಯಂ ಮಾತ್ರ ನಾವು ಕೊಡ್ತೇವೆ ಹಾಗೆ ಫುಡ್ಡಲ್ಲಿ ವೇರಿಯೇಷನ್ ಅವರು ಒಳ್ಳೆಯ ಫುಡ್ಡನ್ನು ತಗೊಂಡ್ರೆ ಹಾಗೂ ಪ್ರೆಗ್ನೆಂಟ್ ಆದ ಮೇಲೆ ಮಕ್ಕಳು ದೊಡ್ಡದಾಗ್ತಾ ಇರುವಾಗ ನಾವು ನಮ್ಮ ಇದನ್ನು ಕೇರನ್ನು ದೇಹದ ಕೇರನ್ನು ಬಿಟ್ಟು ಅವರ ಪೋಷಣೆಗೆ ನಾವು ಇದು ಮಾಡ್ತೇವೆ ಹಾಗೆ ಅಲ್ಲ ಅವರೊಟ್ಟಿಗೆ ನಮ್ಮದು ಸಹ ದೇಹವನ್ನು ನಾವು ರಕ್ಷಣೆ ಮಾಡ್ಕೊಳ್ಬೇಕು ಏನು ಮನಸ್ಸನ್ನು ನಾವು ಹೇಗೆ ಎಲ್ಲರಿಗೂ ಸಹ ಮನಸ್ಸು ರಿಲ್ಯಾಕ್ಸ್ ಆಗ್ಲಿಕ್ಕೆ ಒಂದೊಂದು ಮೆಥಡ್ಸ್ ಇರ್ತದೆ ಸೊ ಅವರ ಟೈಮ್ ಸಮ್ ಟೈಮ್ ಫಾರ್ ಯುವರ್ ಓನ್ ಬಾಡಿ ಅಂತ ಅವರು ಪ್ರತಿಯೊಂದು ಮಹಿಳೆಯು ಸಹ ಹಾಗೆ ಅವರ ಏನು ಹವ್ಯಾಸಗಳಿದೆ ಅದನ್ನ ಸ್ವಲ್ಪ ಅವರು ಅದರ ಕಡೆ ಕೂಡ ಗಮನ ಕೊಡಬೇಕು ಮತ್ತೆ ವಾಕಿಂಗ್ ಆಗಲಿ ಆಕ್ಟಿವಿಟಿ ಗ್ರೂಪ್ ಆಕ್ಟಿವಿಟೀಸ್ ಇರ್ಬೋದು ಒಂದು ಮೆಡಿಟೇಷನ್ ಭಜನೆ ಮಾಡುದಾ ಒಂದು ಏನಾದರೂ ಮಹಿಳೆಗೆ ಈಗ ಮಹಿಳೆಯರು ಮಾಡುವಂಥ ಏನಾದರೂ ಗ್ರೂಪ್ ಆಕ್ಟಿವಿಟೀಸ್ ಅದರಲ್ಲಿ ತೊಡಗಿ ತೊಡಗಿಕೊಂಡು ಸಮಾಜದಲ್ಲಿ ಆಗುವಂಥ ಏನೆಲ್ಲ ಇಂಥ ವಿಷಯಗಳು ಈಗ ನಾವು ಟಾಕ್ ಕೊಟ್ಟೆವು ಅದರದ್ದು ಒಂದು ಮಹಿಳೆ ಕೇಳಿ ಅದನ್ನೊಂದು ಹತ್ತು ಜನರಿಗೆ ಹೇಳುವಂಥದ್ದು ಅಂಥದೆಲ್ಲ ಮೊದಲಿಂದನೇ ಅವರು ಮಾಡಿಕೊಂಡು ಬಂದರೆ ಈ ಮೆನೋಪಾಸ್ ಅಂತ ಹೇಳುವಂತದ್ದು ಅವರ ಬಾಳಲ್ಲಿ ಒಂದು ಪಾಸ್ ಆಗುದಿಲ್ಲ ಅದು ಅವರ ಅದನ್ನ ಗೆಲ್ಲಿ ಅವರು ಗೆದ್ದು ಮುಂದೆ ಹೋಗ್ಲಿಕ್ಕೆ ಇದೆಲ್ಲವೂ ಸಹಕಾರಿಯಾಗ್ತದೆ ಬೇರೆಯವರನ್ನ ಪ್ರೀತಿಸ್ ಓಕೆ ಮೇಡಮ್ ಇಷ್ಟು ಹೊತ್ತುಗಳ ಕಾಲ ನಿಮ್ಮ ಒಂದು ಬ್ಯುಸಿ ಟೈಮಲ್ಲಿಯೂ ಕೂಡ ನಮ್ಮ ವಾಹಿನಿಗೆ ಬಂದು ಮೆನೊಪಾಸ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದೀರಾ ನಿಮಗೆ ದೈಜಿವಾಳ್ ಕಡೆಯಿಂದ ಧನ್ಯವಾದಗಳು ಮೇಡಮ್ ನೋಡಿದ್ರಲ್ಲ ವೀಕ್ಷಕರ ಇಷ್ಟು ಹೊತ್ತುಗಳ ಕಾಲ ಮೇಡಮ್ ನಮಗೆ ಮೆನೋಪೋಸ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ ಸೊ ನೀವು ಕೂಡ ನಾನು ಎಲ್ಲ ಮಹಿಳೆಯರಲ್ಲಿ ಕೇಳ್ಕೊಳ್ಳೋದೊಂದರೆ ಯಾರು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಸೀದಾ ವೈದ್ಯರಲ್ಲಿ ಹೋಗಿ ನಿಮ್ಮ ಆರೋಗ್ಯದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಅವರು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆ ನಿಮಗೂ ಕೂಡ ಇಷ್ಟವಾಗಿದೆ ಅಂತ ಅಂದ್ಕೊಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈ ವರ್ಲ್ಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್